ಆರನೇ ವಾಲ್ಯೂಮ್ ಸ್ಟಡಿನ ಏನ್ ಮಾಡ್ತಾರೆ ನಾವು ಓದ್ತಾ ಇದ್ರಿ ಸೊ ಕಳೆದ ವಾರ ನೋಡ್ಬೇಕಾದ್ರೆ ನಾವು ನೋಡಿರೋಂಥ ಒಂದು ಚಾಪ್ಟರ್ ಯಾವ ಚಾಪ್ಟರ್ ಅಪ್ಪ ಅಂತಂದರೆ ತರ್ಡ್ ಚಾಪ್ಟರ್ ಏನು ಮಾಡಿದ್ವಿ ನಾವು ನಾವು ನೋಡಿದ್ರಿ ಆ ತರ್ಡ್ ಚಾಪ್ಟರ್ ನೋಡ್ಬೇಕಾದ್ರೆ ಏನು ರೀ ನೂತನ ಸೃಷ್ಟಿಯ ಒಂದು ಕರೆ ಬಗ್ಗೆ ಅನೇಕ ವಿಚಾರಗಳನ್ನ ಅಲ್ಲಿ ಗಮನಿಸಿದ್ರಿ ಅಲ್ಲಿ ನೋಡ್ಬೇಕಾದ್ರೆ ನೂತನ ಸೃಷ್ಟಿಯ ಒಂದು ಕರೆ ಬಗ್ಗೆ ಹೇಳ್ಬೇಕಾದ್ರೆ ಆ ನೂತನ ಸೃಷ್ಟಿಯ ಒಂದು ನೀತಿವಂತಿಕೆ ಜಸ್ಟಿಫಿಕೇಷನ್ ಯಾವ ಥರ ಇರ್ತದೆ ಅಂತ ಕೂಡ ನಾವು ಏನು ಮಾಡಿದ್ರಿ ಅನೇಕ ಒಂದು ಅಂಶಗಳನ್ನ ನಾವು ಓದಿ ನಾವು ಗಮನಿಸಿದ್ರಿ ಸೊ ನಾವು ಸತಿಗೆ ನೋಡ್ಬೇಕಾದ್ರೆ ಮುಖ್ಯವಾಗಿ ನಾವು ಏನಪ್ಪ ನೋಡಿದ್ದು ಅಂತಂದರೆ ಈ ಒಂದು ಜಸ್ಟಿಫಿಕೇಶನ್ ನಮ್ಮನ್ನ ನೀತಿವಂತರಾಗೆ ದೇವರು ಯಾವ ಥರ ಮಾಡ್ತಾರೆ ಅಂತಂದ್ಬಿಟ್ಟು ನಾವು ಅನೇಕ ಒಂದು ಕಾರ್ಯಗಳನ್ನ ನೋಡಿದ್ರೆ ನಮ್ಮನ್ನ ಆ್ಯಕ್ಚುಯಲ್ ಆಗಿ ನೀತಿವಂತರಾಗಿ ಮಾಡ್ತಾರೆ ಅಥವಾ ವಿಶ್ವಾಸದ ಆಧಾರದ ಮೇಲೆ ನಮ್ಮನ್ನ ನೀತಿವಂತರಾಗಿ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ನಮ್ಮನ್ನ ಆಕ್ಚುಲ್ ಆಗಿ ಒಂದು ನಮ್ಮ ಮಾಂಸದಲ್ಲಿ ನಾವು ಪರಿಪೂರ್ಣ ಅಂತ ಅಂತಿಕೆ ಬರೋ ವಿಚಾರ ನಾವು ಮಾಡೋದಿಲ್ಲ ನಾವು ನೋಡೋದಿಲ್ಲ ಆದರೆ ಸುವಾರ್ತೆ ಗುಜಲ್ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ನಂಬಿಕೆ ಮೇಲೆ ಅದರ ಯೇಸುಕುಸ ಒಂದು ಅಮೂಲ್ಯ ರಕ್ತ ಮೇಲೆ ಅಂತ ನಂಬಿಕೆ ಮೇಲೆ ಏನ್ ಮಾಡ್ತಾರೆ ನಮ್ಮನ್ನ ನಮ್ಮ ನೀತಿವಂತಿಕೆ ತರ್ತಾರೆ ಅಂತ ನೋಡಿದ್ರಿ ಆಮೇಲೆ ಅನೇಕ ಒಂದು ಅಹ್ ಅಂಶಗಳು ಕೂಡ ನಾವು ಏನ್ಮಾಡ್ತೀವಿ ವಚನಗಳನ್ನ ನಾವು ಗಮನಿಸಿದ್ರಿ ಅಲ್ಲ ನಮ್ಮ ನೀತಿವಂತಿಕೆನ ಯಾವ ಆಧಾರ ಮೇಲೆ ಇರ್ತದೆ ಅಂತ ಅಂದ್ಬಿಟ್ಟು ಅದರ ಸೊ ನೋಡ್ಬೇಕಾದ್ರೆ ಕೃಪೆಯಿಂದ ನಾವು ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ವಚನದ ಅರ್ಥ ನೋಡಿದ್ರಿ ಸೊ ಏನಪ್ಪಾ ಅದು ಕೃಪೆಯಿಂದ ರಕ್ಷಣೆ ಹೊಂದಿದಿರಾ ಅಂತ ನೋಡ್ಬೇಕ್ರೆ ಏನ್ರಿ ನಮ್ಮ ಒಂದು ಕೃಪೆ ಒಂದು ದೇವರು ಕೊಟ್ಟಂತ ಒಂದು ದಾನನೇ ನಮ್ಗೆ ಹೊರತು ಬೇರೆ ಏನು ಅಲ್ಲ ಅಂತ ಮಾಡ್ಬಿಡ್ರಿ ಅದನ್ನು ಕೂಡ ನೋಡಿದ್ರಿ ಆಮೇಲೆ ನೋಡ್ಬೇಕ್ರೆ ಆ ಈ ಕೃಪೆ ದೇವ್ರ್ ನಮ್ಗೆ ಕೊಟ್ಟಿರೋದು ಹೆಂಗೆ ಅಂತಂದ್ರೆ ಏನ್ರಿ ಅದು ನಮ್ಮ ಒಂದು ಕಾರ್ಯದಿಂದಲ್ಲ ಅದು ನಮ್ಮ ಎಲ್ಲಿ ಎಲ್ಲಿಟ್ಟಿರೋ ಒಂದು ನಂಬಿಕೆ ಆ ನಂಬಿಕೆಯಿಂದಾನೆ ದೇವ್ರೇನ್ ಮಾಡಿದರೆ ಅದನ್ನ ಮಾಡಿದ್ರೆ ಅಂತ ನಾವೇನ್ ಮಾಡಿದ್ರೆ ನಾವು ಅದನ್ನ ನೋಡಿದ್ರಿ ಅಲ್ದರ ಸೊ ಅದರಿಂದ ಈ ಒಂದು ವಿಚಾರಗಳನ್ನ ನಾವೇನ್ ಮಾಡಿದ್ರಿ ನಾವಲ್ಲಿ ನೋಡಿದ್ರಿ ಸೊ ಅದಕ್ಕೆ ನಾವು ಈ ಒಂದು ವಾರ ಆ ಒಂದು ಸ್ಟಡಿನ ನಾವು ಕಂಟಿನ್ಯೂ ಮಾಡೋಣ ಮಿನಿಟ್ ಓಕೆ ನಾವು ಹಂಗಾರೆ ಏನು ಮಾಡೋಣ ಇದನ್ನ ನಾವು ಇವರ ನಾವು ಕಂಟಿನ್ಯೂ ಮಾಡೋಣ ಇಂಗ್ಲೀಷಲ್ಲಿ ಪೇಜ್ ನಂಬರ್ ಒನ್ ನಾಟ್ ಫೈವ್ ಕನ್ನಡದಲ್ಲಿ ಪೇಜ್ ನಂಬರ್ ಫಿಫ್ಟಿ ಸೆವೆನ್ ಸೊ ಯಾರಾದರೂ ವಾಲ್ಯೂಮ್ಸ್ ಓದಂಗಿದ್ರೆ ಅವ್ರನ್ನ ತಮ್ಮ ಕೈಗಳನ್ನ ಇಟ್ಟಿದ್ರೆ ಅವ್ರಿಗೆ ಅವಕಾಶಗಳು ಕೊಡೋಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಓಕೆ ವಿದ್ಯಾ ಸಿಸ್ಟರು ಸಿಂಧು ಸಿಸ್ಟರ ಓಕೆ ಪ್ರಕಾಶ್ ಹೋದರು ಓಕೆ ಗೌರವ ಸಿಸ್ಟರ್ ಶ್ವೇತಾ ಸ್ಟರ್ ಓಕೆ ಗುಡ್ ಓಕೆ ಫೈನ್ ಆ ಮೊದಲನೇದಗೆ ನಮ್ಮ ಮಧ್ಯದಲ್ಲಿ ಪ್ರಕಾಶ್ ಭದರ್ ಓದ್ಬೇಕು ಅಂತ ಕೇಳ್ಕೊತ್ತಿರಿ ಪ್ರಕಾಶ್ ಭದರ್ ಬ್ರದರ್ ಎಲ್ಲಿಂದ ಬ್ರದರ್ ಡಾವ್ನ್ ಡಾವ್ನ್ ಗಿರಿಯಿಂದ ಪ್ರಕಾಶ್ ಭದರ್ ಆ ಸಿಸ್ಟರ್ ನೆಕ್ಸ್ಟ್ ಓದಿ ವೇದಂ ವಾಲಿ ವಾಲಿ ಮಾಡಿ ಬ್ರದರ್ ಸ್ವಲ್ಪ ವಾಲಿ ಮಾಡ್ಬೇಕಾ ಒಂದು ನಿಮಿಷ ರೀ

ಇದರಲ್ಲಿ ಹೇಳುವುದೇನೆಂದರೆ ನಮ್ಮ ಮೇಲಿನ ಕೃಪೆಯು ಕತ್ತ ಈ ಮುನ್ನ ಮುನ್ನ ಏರ್ಪಾಡಿನ ಮೂಲಕ ಪ್ರಕಟವಾಗುತ್ತದೆ ದೇವರ ಕೃಪೆಯಿಂದ ಯೇಸು ಕ್ರಿಸ್ತನು ಪ್ರತಿಯೊಬ್ಬ ಮಾನವನ ಪರವಾಗಿ ಮರಣವನ್ನು ಅನುಭವಿಸಲೇಬೇಕಾಗಿತ್ತು ಈ ರೀತಿಯಾಗಿ ಆತನು ಆದಾಮನ ದಂಡವನ್ನು ದಂಡವನ್ನು ತೆತ್ತನು ಇಡೀ ಲೋಕವು ಆದಾಮನ ಪಾಪದ ಸಲುವಾಗಿ ಶಿಕ್ಷೆಗೆ ಗುರಿಯಾಗಿರುವುದರಿಂದ ಅಂತಿಮವಾಗಿ ಇದರ ಪರಿಣಾಮ ಇಡೀ ಪ್ರಪಂಚದ ಪಾಪವನ್ನು ತೊಡೆದು ಹಾಕುವುದು ಮೊದಲ ಮೊದಲಾದರಂತೆ ನಾವು ಈ ಅಂಶವನ್ನು ಖಚಿತಪಡಿಸಿಕೊಳ್ಳೋಣ ಅದೇನೆಂದರೆ ದೇವರ ಕೃಪೆಯು ಒಂದೇ ಒಂದು ನಾಲೆಯ ಮೂಲಕ ತನ್ನ ಕಾರ್ಯ ಸಿಗುತ್ತದೆ ಅದೇನೆಂದರೆ ಯಾವನು ದೇವರ ಮಗನ ಅಂಗೀಕರಿಸಿದ್ದಾನು ಅವನಿಗೆ ಆ ಜೀವ ಉಂಟು ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ ಒಂದು ಯು ಐದು ಹನ್ನೆರಡು ಓಕೆ ಸೊ ಈ ಒಂದು ನೀತಿವಂತಿಕೆ ಆ ನಾವು ದೇವಕೃಷ್ಣ ನೀತಿವಂತಿಕೆ ಆಗಿರೋದು ಯೇಸು ಕೃಷ್ಣ ಅಮೂಲ್ಯವಂತ ರಕ್ತದಿಂದ ಅಂತ ಕೂಡ ಹೇಳ್ತಾರೆ ಸೊ ಹೇಗೆ ಅಂತ ನೋಡ್ಬೇಕ್ರೆ ಏನ್ರಿ ದೇವರು ಇಡೀ ಜಗತ್ತಿನಲ್ಲ ಏನ್ ಮಾಡಿದ್ರೆ ಅಂದ್ರೆ ಒಂದೇ ರಕ್ತದಿಂದ ಏನ್ ಮಾಡಿದಾರೆ ಅವನ್ನ ಸೃಷ್ಟಿ ಮಾಡಿದರೆ ಅಂತ ನಾವೇನ್ ಮಾಡಿದ್ರೆ ಅಪ್ಪಸ್ತ ಕೃತಕ ರ್ಯಾನ್ಸಂ ಪಾಠದಲ್ಲಿ ಓದಿದಿರಿ ಸೊ ಯಾವ ರೀತಿ ಒಂದೇ ರಕ್ತದಿಂದ ದೇವರು ಅಂದ್ರೆ ಒಂದೇ ಮನುಷ್ಯನ ಮುಖಾಂತರ ದೇವರು ಎಲ್ಲರನ್ನ ಸೃಷ್ಟಿ ಮಾಡಿದರೋ ಅದೇ ರೀತಿ ದೇವ್ರ ತನ್ನ ಯೋಜನೆಯಲ್ಲಿ ಏನಂತ ನಿರ್ಧಾರ ಮಾಡಿದ್ರೆ ಒಬ್ಬೇ ಮನುಷ್ಯರ ಮುಖಾಂತರ ಎಲ್ಲರನ್ನ ಏನ್ ಮಾಡ್ಬೇಕು ವಿಮೋಚನೆ ಮಾಡ್ಬೇಕು ಅಂತ ಕೂಡ ಏನ್ ಮಾಡಿದ್ರು ದೇವರು ನಿರ್ಧಾರ ಮಾಡಿದ್ರು ಆ ಒಬ್ಬ ಮನುಷ್ಯ ಅಂತ ನೋಡ್ಬೇಕಾದ್ರೆ ಯಾರಂತಾರೆ ಯೇಸು ಕ್ರಿಸ್ತು ಅಂದ್ರೆ ಯೇಸು ಕ್ರಿಸ್ತಿನ ಒಂದು ಅಹ್ ಏನೆಲ್ಲ ನಮ್ನ ವಿಮೋಚನೆ ಆ ತರ ಅಮೂಲ್ಯವಂತ ರಕ್ತ ಅಂತ ಹೇಳ್ತಾರೆ ಯಾಕೆ ಯಾಕೆಪ್ಪ ಆ ಒಂದು ರಕ್ತಕ್ಕೆ ಮುಖ್ಯತ್ವ ಕೊಡ್ತಾರೆ ಅಂತಂದ್ರೆ ರಕ್ತದಲ್ಲಿ ಏನಿದೆ ಅಂತ ನೋಡಿದ್ರೆ ನಾವು ಜೀವ ಇದೆ ಅಂತ ಕೂಡ ನೋಡಿದಿವಿ ಅದ್ರ ನಾವು ಒಂದು ಪಾಠನೇ ನೋಡಿದೀರಿ ಅದರ ಸೊ ರಕ್ತದಲ್ಲಿ ಎಷ್ಟೆಲ್ಲಾ ಮುಖ್ಯತ್ವಗಳಿದೆ ಅಂತ ಅಂತರ ಅದಕ್ಕೆ ನೋಡ್ಬೇಕಾದ್ರೆ ದೇವರು ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಯೋಜನೆಯನ್ನ ಯಾವ ತರ ಮಾಡೋದಂದ್ರೆ ಎಷ್ಟು ಕ್ರಿಸ್ತ ಅಮೂಲ್ಯವಂತ ರಕ್ತದಿಂದ ನಮ್ಮನ್ನೆಲ್ಲರನ್ನ ವಿಮೋಚನೆ ಮಾಡ್ಬೇಕು ಅಂತ ಏನ್ ಮಾಡಿದೆ ದೇವರು ಒಂದು ಬ್ಯೂಟಿಫುಲ್ ಪ್ಲಾನ್ ಮಾಡಿದ್ರೆ ಅದಕ್ಕೆ ಆಚನದಲ್ಲಿ ಏನಂತ ಓದ್ತೀರಿ ಒಂದನೇ ಐದು ಹನ್ನೆರಡರಲ್ಲಿ ಯಾರೋ ಕ್ರಿಸ್ತನನ್ನು ಹೊಂದಿದರೋ ಏನಿದೆ ಅದರಲ್ಲಿ ಜೀವ ಉಂಟು ಯಾರು ಕ್ರಿಸ್ತನನ್ನು ಹೊಂದಿಲ್ವೋ ಅವರಲ್ಲಿ ಏನಿಲ್ಲ ಜೀವ ಇಲ್ಲ ಅಂತ ನಾವ್ ನೋಡ್ತಿರೋದ್ರ ಹಂಗರ್ಬೇಕಾದ್ರೆ ಏನ್ರಿ ನಮ್ಮಲ್ಲಿ ಜೀವ ಇರ್ಬೇಕು ಅಂದ್ರೆ ನಮ್ಮಲ್ಲಿ ಏನಾಗಿರ್ಬೇಕು ಕ್ರಿಸ್ತನು ಇರ್ಬೇಕು ಆ ವಚನ ಒಂದ್ಸತಿ ಓದಿ ಬೈಬಲ್ ಅಲ್ಲಿ ಒಂದನೇ ಯೋಹನ ಐದನೇ ಅಧ್ಯಾಯ ಹನ್ನೆರಡನೇ ವಚನ ಯಾರು ಓದ್ತಿರ ಬೈಬಲ್ ಇದೆ ಮಗನನ್ನು ಅಂಗೀಕರಿಸಿದ್ದಾನ ಅವರಿಗೆ ಆ ಜೀವ ಉಂಟು ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ ವೆರಿ ಗುಡ್ ನೋಡ ಯಾರು ದೇವರ ಮಗನನ್ನು ಅಂಗೀಕರಿಸಲಿಲ್ವೋ ಹಂಗಂತ ಹೇಳ್ತದ್ರಾ ಅಂಗೀಕರಿಸೋದು ಅಂತಂದ್ರೆ ಏನ್ರಿ ಆ ಇಲ್ಲಿ ಎರಡ್ ತರ ಅರ್ಥ ಬರ್ತಾರೆ ಒಂದು ಅಕ್ಸೆಪ್ಟ್ ಮಾಡೋದು ಆದ್ರ ಇನ್ನೊಂದು ಏನು ಅಂತಂದ್ರೆ ಅವನು ಧರಿಸ್ಕೊಳೋದು ಅಂತ ಹೇಳ್ತಾರೆ ಇದನ್ನ ನಾವು ತಮಿಳಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿ ಬರ್ತಾರೆ ತಮಿಳಲ್ಲಿ ತರ ಇದೆಯಾ ಆ

ಕ್ರಿಸ್ತನ್ ಏನ್ ಮಾಡಿರ್ಬೇಕು ನಾವು ಧರ್ಸ್ಕೊಂಡವ್ ಅಂತ ಹೇಳ್ತಾರಲ್ಲ ಅದರ ಸೊ ಕ್ರಿಸ್ತನ್ನ ಯಾರು ಧರ್ಸ್ಕೊಂತಾರೋ ಅವ್ರಿಗೇನಿದೆ ಜೀವ ಇದೆ ಅದರ ಸೊ ದೇವರು ಯಾರಿಗ ಜೀವ ಕೊಡ್ತಾರ ಇಲ್ಲೋ ಕ್ರಿಸ್ತನ್ಗೆ ಏನ್ ಮಾಡ್ತಾರೆ ಜೀವ ಕೊಟ್ಟೆ ಕೊಡ್ತಾರೆ ಅದಕ್ಕೆ ಯಶಸ್ ಕ್ರಿಸ್ಟ್ ಹೇಳಿದ್ದು ಇದು ನನ್ನ ದೇಹ ಇದು ನನ್ನ ರಕ್ತ ಇದನ್ನ ನೀವು ಭೋಜನೆ ಮಾಡ್ತಾರೆ ಇದ್ರ ಇದನ್ನ ಪಾರ ಮಾಡ ನಿಮ್ಗೆಲ್ಲೇನಿಲ್ಲ ನಿಮ್ಮಲ್ಲಿ ಜೀವ ಇಲ್ಲ ಅಂತಂದ್ರೆ ದೇವರು ಯಾರನ್ನ ಜೀವ ಕೊಡ್ತಾರ ಇಲ್ಲೋ ತನ್ನ ಮಗನಿಗೆ ಮಾತ್ರ ಏನ್ ಮಾಡ್ತಾರೆ ಜೀವ ಕೊಟ್ಟೆ ಕೊಡ್ತಾರ ಯಾಕಂದ್ರೆ ಅವರು ಪರಿಪೂರ್ಣ ಇಲ್ಲ ಅವ್ರದಲ್ಲಿ ಯಾವ ರೀತಿ ಪಾಪಗಳಿಲ್ಲ ಅಂದ್ರೆ ಅವರ ಒಂದು ಎಂತಾರೆ ಇದ್ರ ಮೇಲೆ ನಂಬಿಕೆ ಅವರ ರಕ್ತದ ಮೇಲೆ ನಂಬಿಕೆ ಇದ್ದಾವಾಗ ನಮ್ಗೆ ಏನಾಗ್ತದೆ ದೇವರು ಒಂದು ನಿತ್ಯ ಜೀವನ ಏನ್ ಮಾಡ್ತಾರೆ ದೇವ್ರು ನಮಗೆ ಕೊಡ್ತಾರೆ ಅಂತ ನೋಡ್ತಾ ಇದ್ದಾರೆ ಅಥವಾ ಸೊ ನಮ್ಮ ನೀತಿವಂತಿಕೆ ಯಾವ ತರ ಅಂತ ಕೂಡ ಬಂತು ಅಂತ ನೋಡ್ತಾ ಇದ್ರೆ ಯೇಸುಕು ಅಮೂಲ್ಯವಂತ ರಕ್ತದಿಂದ ಬಂತು ಅಂತ ಅದಕ್ಕೆ ವಚನ ಹೇಳೋದು ನೆಕ್ಸ್ಟ್ ಮೂರನೇ ಅಂಶ ಓದನ ಆ ನೆಕ್ಸ್ಟ್ ನಮ್ಮ ಆ ಪ್ರಕಾಶ್ ಪದರ್ ನಮ್ಮ ಇನ್ನೊಬ್ರು ಪ್ರಕಾಶ್ ಪದರ್ ಇದಾರೆ ಪ್ರಕಾಶ್ ಪದರ್ ಓದ್ತೀರಾ ಸಿಕ್ತ ಪ್ಯಾರಾಗ್ರಾಫ್ ಯಾವ್ದು ಅಂತ ಗೊತ್ತಾಯ್ತಾ ಪ್ಯಾರಾಗ್ರಾಫ್ ಅದೇ ಐವತ್ತೇಳರಲ್ಲಿ ಲಾಸ್ಟ್ ಇದಲ್ಲ ಈಗ ಕರೆಕ್ಟ್ ಮೂರನೇದಾಗಿ ಕ್ರಿಸ್ತನು ನಮ್ಮ ನೀತಿ ನಿರ್ಣಯದ ಸಲುವಾಗಿ ಅದೇ ಅಲ್ಲ ಬ್ರದರ್ ಕರೆಕ್ಟ್ ಎಸ್ ಸಲುವಾಗಿ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂಬುದು ಸಹ ಅಷ್ಟೇ ಸತ್ಯ ಇದು ದೇವರ ಯೋಜನೆಯ ಭಾಗ ಮೆಸ್ಸಿಯನ್ ಮೆಸೇನು ಜನರ ವಿಮೋಚ ವಿಮೋಚಕನಾಗುವುದು ಮಾತ್ರವಲ್ಲ ತಂದೆ ದೇವರೊಡನೆ ಸಮರಸ್ಯಕ್ಕೆ ಹಿಂದಿರುಗಲು ಬಯಸುವ ಎಲ್ಲವನ್ನು ಆಶೀರ್ವ ಆಶೀರ್ವದಿಸುವನು ಅವರನ್ನು ಪುನಃ ಸ್ಥಾಪಿಸುವವನು ಆತನೇ ಅದೇ ವೇಳೆ ಯೇಸುವಿನ ಮರಣವು ನಮ್ಮ ಸಂಧಾನಕ್ಕೆ ಪ್ರಾಥಮಿಕವಾಗಿ ಬಹಳ ಮುಖ್ಯವಾದುದು ಆದರೆ ಆತನು ಮರಣ ಹೊಂದಿದ ಮೇಲೆ ಹಾಗೆಯೇ ಉಳಿದಿದ್ದರೆ ನಮ್ಮ ಆಶೀರ್ವಾದದ ಮತ್ತು ಪುನರ್ವಶನ ನಾಲೆಯಾಗಲು ಮಾರ್ಗ ಸಾಧ್ಯವೇ ಇದ್ದಿಲ್ಲ ಆದುದರಿಂದ ನಮ್ಮ ವಿಮೋಚನೆಯ ಬೆಲೆಯಾಗಿ ಆತನಿಗೆ ಮರಣವನ್ನು ಒದಗಿಸಿದ ತಂದೆಯು ಆತನು ಮರಣದಿಂದ ಪುನರುತ್ಥಾನ ಹೊಂದಿಕೊಳ್ಳಲು ಸಹ ಸಿದ್ಧತೆ ಮಾಡಿದನು ಈ ರೀತಿಯಲ್ಲಿ ಉಚಿತ ಸಮಯದಲ್ಲಿ ಮಾನವರು ಸರಿಯಾದ ಅಥವಾ ನ್ಯಾಯವಾದ ಪರಿಸ್ಥಿತಿಗೆ ದೇವರ ಸಾಮರಸ್ಯಕ್ಕೆ ಹಿಂದಿರುಗುವಂತೆ ಆತನನ್ನು ನ್ಯಾಯ ನಿರ್ಣಯಿಸುವಿಕೆಯ ನಿಯೋಗಿ ನಿಯೋಗಿಯನ್ನಾಗಿ ಮಾಡಿದನು ಯು ಸೊ ಅದಕ್ಕೆ ಆ ಇಲ್ಲಿ ಮೂರನೇ ಒಂದು ಪಾಯಿಂಟ್ ಏನ್ ಮಾಡ್ತಾರೆ ಅದರ ಏನಂದ್ರೆ ಅಹ್ ಒಂದು ವಾಕ್ಯ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ ಒಂದು ಪುನರುತ್ಥಾನ ಮುಖಾಂತರ ನಾವೇನಾಗಿದ್ರಿ ನೀತಿವಂತರಾಗಿದ್ರಿ ಅಂತ ಹೇಳ್ತಾ ಇದ್ರ ಯೇಸು ಕೃಷ್ಣ ನಮ್ಮ ನೀತಿವಂತಿಗೆಗೋಸ್ಕರ ದೇವರು ಏನ್ ಮಾಡಿದ್ರೆ ಅಂತಂದ್ರೆ ಸತ್ತರೊಳಗಿನ ಪುನರ್ತ್ಥಾನ ಮಾಡಿದ್ರು ಅಂತ ಹೇಳ್ತಾರೆ ಹಾಗೆ ಯೇಸು ಕ್ರಿಸ್ತನ ಒಂದು ನಾವು ಪುನರುತ್ಥಾನದಿಂದ ನಾವು ಯಾವ್ತರ ನೀತಿವಂತರ ಆಗ್ತೀರಿ ಅಂತಂದ್ರೆ ನೋಡಿ ದೇವರು ಏನ್ರಿ ನಮ್ಮನ್ನ ಬಂದ್ಬಿಟ್ಟು ಏನ್ರಿ ಯೇಸು ಕ್ರಿಸ್ತನ ಒಂದು ನಂಬಿಕೆ ಮೇಲೆ ನಮ್ನೇನ್ ಮಾಡಿದಾರೆ ನಮ್ನ ನೀತಿವಂತರ ಮಾಡಿದ್ರೆ ಆದ್ರೆ ಆ ಪರಿಪುಡುವಂತ ಹಂತಕ್ಕೆ ತರೋದು ಕ್ರಿಸ್ತನ ಒಂದು ಮೆಚುರಿಟಿಗೆ ತರೋದು ಆ ಜವಾಬ್ದಾರಿನ ದೇವರು ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ಕ್ರೈಸ್ಟ್ ಗೆ ಏನ್ ಮಾಡಿದಾರೆ ಅದು ಕೊಟ್ಟಿದ್ದಾರೆ ಅಂದ್ರೆ ಏಸು ಮೇಲೆ ನಂಬಿಕೆ ಇಡೋದ್ರಿಂದ ನಾವು ದಿನಾನಿತ್ಯ ಆತನ ವಾಕ್ಯದ ಪ್ರಕಾರ ನಡ್ಕೊಂಡು ಆತನ ವಾಕ್ಯದಲ್ಲಿ ಬೆಳಿತಾ ಬೆಳಿತಾ ಕ್ರಿಸ್ತನ ಸ್ವರೂಪಕ್ಕೆ ಹೆಂಗ್ ಬರ್ತಿರೋ ಆ ರೀತಿಯಲ್ಲಿ ಏನ್ರಿ ಒನ್ ಬೈ ಒನ್ ಒನ್ ಬೈ ಒಂದು ಸ್ಟೇಜ್ ಬೈ ಸ್ಟೇಜ್ ದೇವ್ರ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಪರ್ಫೆಕ್ಷನ್ ಗೆ ತರ್ತಾರೆ ಅಂತ ಮುಂಟದ್ರ ಸೊ ಆ ಪರ್ಫೆಕ್ಷನ್ ತರೋದು ಒಂದು ರೆಸ್ಪಾನ್ಸಿಬಿಲಿಟಿನೇ ಯಾರು ಅಂತಂದ್ರೆ ಕ್ರೈಸ್ಟದು ಅಂತ ನೋಡ್ತಾರೆ ಅದಕ್ಕೆ ನೋಡ್ಬೇಕು ದೇವ್ರು ರ್ಯಾನ್ಸಮ್ ಕೇಳಿದ್ರು ರ್ಯಾನ್ಸಮ್ಮೇನು ಪರಿಪೂರ್ಣವಂತ ಮನುಷ್ಯನ್ಗೆ ಪರಿಪೂರ್ಣವಂತ ಮನುಷ್ಯನ ಒಂದು ಬಲಿ ಮಾಡಿದಂಥ ಪಾಪಿಗೆ ಕ್ರಿಸ್ತನ ಒಂದು ಬಲಿ ಕೊಟ್ಟಿದ್ರೆ ಸಾಕಾಗಿರೋದು ಆದರೆ ಯೇಸು ಕ್ರಿಸ್ತನ ಪುನರ್ತನ ಮಾಡ ಅವಶ್ಯಕತೆ ಏನಿತ್ತು ಅಂತಂದ್ರೆ ಯೇಸು ಕ್ರಿಸ್ತನ ಪುನರ್ತನದಿಂದ ಅವರು ಪುನರ್ತನ ಹೊಂದಿ ಆತನ ಹಿಂದೆ ಬರುವಂತ ಸಭೆನೂ ಕೂಡ ಒಂದು ಪರಿಪೂರ್ಣವಂತ ಹಂತ ಏನಾಗ್ಲಿ ಅವರು ಅವರು ಸಾಧ್ಯವಾಗ್ಲಿ ಅಂತಂದ್ಬಿಟ್ಟು ದೇವ್ರೇನ್ ಮಾಡಿದ್ದು ಅವನ ರಿಸಿದ್ ಇಲ್ಲ ತರಂತ ಅವಶ್ಯಕತೆ ಏನಿರ್ಲಿಲ್ಲ ಇರ್ಲಿಲ್ಲ ಅದಕ್ಕೆ ದೇವರೇನ್ ಮಾಡಿದ್ದಾರೆ ಅಂತಂದ್ರೆ ಕ್ರೈಸ್ತನ ಏನ್ರಿ ನಮ್ಮ ರಕ್ಷಕನ್ ಮಾತ್ರ ಅಲ್ಲ ನಮ್ಮ ರಿಡೀಮರ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾರೆ ಏನದು ರಕ್ಷಕನ್ಗೂ ರಿಡಿಮರ್ ಸೇವಿಯರ್ಗು ರಿಡಿಮರ್ಗ ಏನಪ್ಪ ವ್ಯತ್ಯಾಸ ಅಂದ್ರೆ ವಿಮೋಚಕ ರಕ್ಷಕನ್ಗೂ ವಿಮೋಚಕನ್ಗೂ ಏನಪ್ಪ ವ್ಯತ್ಯಾಸ ಅಂದ್ರೆ ರಕ್ಷಕನು ಏನ್ ಮಾಡಿದಾರೆ ಮರಣದಿಂದ ನಮ್ಗೆ ಏನ್ ಮಾಡಿದಾರೆ ರಕ್ಷಣೆ ಕೊಟ್ಟಿದ್ದಾರೆ ಆದ್ರೆ ವಿಮೋಚಕನ ಏನಂದ್ರೆ ಮರಣದಿಂದ ಜಸ್ಟ್ ನಮ್ಗೆ ಬೆಲೆ ಕೊಟ್ಟು ನಮ್ಗೆ ಬಿಡಿಸೋದ್ ಮಾತ್ರ ಅಲ್ಲ ನಮ್ಮ ಅದ ಪಾಪದವ್ರ ಮುಳುಗಿರೋಂಥ ಎಲ್ಲಾ ಗುಣಗಳಿಂದ ಹೊರಗಡೆ ಏನ್ ಮಾಡ್ತಾರೆ ಅಲ್ಲಿ ತರ್ತಾರೆ ಇನ್ನ ನಮ್ಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಬ್ಬ ಭಿಕ್ಷುಕ ತಿಳ್ಕೊಳ್ಳಿ ಅದರ ಆ ಭಿಕ್ಷುಕ ಏನ್ ಮಾಡ್ಬೋದು ನಮಗೆ ಸಹಾಯ ಮಾಡಿ ಅಂತ ಕೇಳಿದ ಅವಾಗ ನಾವೇನ್ ಮಾಡೋದು ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಹಂಗೆ ಸಹಾಯ ಮಾಡಬಹುದು ಸಹಾಯ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ಬೋದು ಅದರ ಆದ್ರೆ ಕ್ರೈಸ್ಟ್ ನಮ್ಗೆ ಏನ್ ಮಾಡ್ಲಿಲ್ಲ ನಮ್ಮ ಲೈಫ್ಗೆ ದಾನವಾಗಿ ತನ್ನ ಲೈಫ್ ಕೊಟ್ಟು ನಮಗೆ ಬಿಟ್ಬಿಟ್ಟು ಹಂಗೆ ಹೋಗ್ಲಿಲ್ಲ ನೆಕ್ಸ್ಟ್ ಏನ್ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರು ಅಂತಂದ್ರೆ ನಮ್ಗೆ ಸಹಾಯ ಮಾಡೋದು ಮಾತ್ರ ಅಲ್ಲ ನಮ್ಮನ್ನ ಆ ಒಂದು ಸ್ಟೇಜ್ ಇಂದ ಕಂಪ್ಲೀಟ್ ಆಗಿ ಬಿಟ್ಟು ಹೊರಗಡೆ ಬರೋಕ್ ಏನ್ ಮಾಡೋರೆ ನಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾರೆ ರಕ್ಷಕನ್ಗೂ ವಿಮೋಚನ್ಗೂ ಇರೋಂಥ ಒಂದು ವ್ಯತ್ಯಾಸ ಅದಕ್ಕೆ ನೋಡ್ಬೇಕು ಕ್ರೈಸ್ಟ್ ಈಸ್ ನಾಟ್ ಓನ್ಲಿ ಅವರ್ ಸೇವಿಯರ್ ಈಸ್ ಆಲ್ಸೋ ರಿಡೀಮರ್ ಅಂಡ್ ಅ ಡೆಲಿವರರ್ ಅಂತ ಅಂತ ಹೇಳ್ತಾರೆ ಓಕೆ ಪಾಯಿಂಟ್ ಓದೋಣ ಅಮೃತ ಇಲ್ಲ ಗೌರವ ಸಿಸ್ಟ್ ಓದ್ತೀರಾ ನಾಲ್ಕನೆಯದಾಗಿ ದೇವರ ಹಂಚಿಕೆಯು ನಿಜವಾದ ಸಮರ್ಥನೆ ಅಥವಾ ಈ ಯುಗದಲ್ಲಿ ಯಾವುದನ್ನಾಗಲಿ ನಿರ್ಣಯಪಡಿಸಿಕೊಳ್ಳುವುದಲ್ಲ ಆದರೆ ಕೇವಲ ಹಾಗೆಂದು ಎಣಿಕೆ ಅಥವಾ ವಿಶ್ವಾಸದ ಪೂರ್ವ ಸ್ಥಿತಿ ಎಂಬರ್ಥದಲ್ಲಿ ಸಭೆಯಾದ ನಾವು ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟಿದ್ದೇವೆ ಇದು ನಿಜವಾಗಿಯೂ ನಂಬಿಕೆಯನ್ನು ಕಾರ್ಯಗತಗೊಳಿಸುವವರಿಗೆ ಮಾತ್ರವೇ ಅನ್ವಯಿಸುತ್ತದೆ ದೇವರು ತನ್ನಲ್ಲಿಯೇ ಉದ್ದೇಶಿಸಿ ಸಾಧಿಸಿಕೊಂಡು ಬರುತ್ತಾ ತಕ್ಕ ಸಮಯದಲ್ಲಿ ಪೂರೈಸಲಿರುವ ದೈವಿಕ ವ್ಯವಸ್ಥೆಗಳ ಬಗ್ಗೆ ನಮ್ಮ ವಿಶ್ವಾಸವಾಗಲಿ ಅವಿಶ್ವಾಸವಾಗಲಿ ಮಾಡುವುದೇನೂ ಇಲ್ಲ ಆದರೆ ನಾವು ಪ್ರಪಂಚಕ್ಕೆ ಮುನ್ನವೇ ನಮಗೆ ದಯಪಾಲಿಸಲ್ಪಟ್ಟಿರುವ ಈ ಕೃಪೆಯಲ್ಲಿ ಭಾಗವಹಿಸುವುದು ನಮ್ಮ ನಂಬಿಕೆಯ ಮೇಲೆ ಅವಲಂಬಿತವಾಗಿದೆ ಧರ್ಮಯುಗದಲ್ಲಿ ದೇವರ ರಕ್ಷಣಾ ಯೋಜನೆಯ ಉದ್ದ ಅಗಲಗಳ ಎಲ್ಲರಿಗೂ ಪ್ರಕಟಿಸಲಾಗುವುದು ದೇವರ ರಾಜ್ಯವನ್ನು ಈ ಲೋಕದಲ್ಲಿ ಸ್ಥಾಪಿಸಲಾಗುವುದು ಮತ್ತು ಮಾನವ ಕುಲವನ್ನು ವಿಮೋಚಿಸದಾತನು ಮತ್ತು ಎಲ್ಲರನ್ನು ಸತ್ಯದ ಜ್ಞಾನದಿಂದ ಆಶೀರ್ವದಿಸಲು ಅಧಿಕಾರ ಹೊಂದಿದವನು ಎಷ್ಟು ಮಂದಿ ಇಚ್ಛಾಪೂರ್ವಕವಾಗಿ ದೈವಿಕ ಕೃಪೆಯನ್ನು ದೈವಿಕ ಷರತ್ತುಗಳೊಂದಿಗೆ ಅಂಗೀಕರಿಸುತ್ತಾರೋ ಅವರನ್ನೆಲ್ಲ ನಿಜವಾಗಿಯೂ ನೀತಿವಂತರನ್ನಾಗಿಸುವವನು ಅಥವಾ ಪರಿಪೂರ್ಣತೆಗೆ ಹಿಂತಿರುಗಿಸುವ ನಮ್ಮ ಒಂದು ನೀತಿವಂತಿಕೆ ಏನು ಹೇಳ್ತಾರೆ ನಂಬಿಕೆ ಆಧಾರದ ಮೇಲೆ ಅಂತ ಏನು ಮಾಡ್ತಾರೆ ಅದನ್ನೇ ಇನ್ನ ಡೀಟೇಲ್ ಆಗಿ ಏನ್ ಮಾಡ್ತಾರೆ ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಇವಾಗಿರೋಂಥ ಇರೋ ಸುವಾರ್ಥ ನಾವು ನಂಬಿಕೆಯಿಂದ ಮಾತ್ರ ಏನಾಗ್ತಾ ಇದ್ರಿ ಆತನ ದೃಷ್ಟಿಯಲ್ಲಿ ಒಂದು ಪರಿಪೂರ್ಣವಾಗಿರೋಂಥ ಒಂದು ವ್ಯಕ್ತಿಗಳಂತ ದೇವರೇ ಮಾಡ್ತಾರೆ ನಮ್ಮನ್ನ ನಮ್ಮನ್ನ ಕನ್ಸಿಡರ್ ಮಾಡ್ತಾ ಇದಾರೆ ಈ ಥರ ಕನ್ಸಿಡರ್ ಮಾಡ್ತಾ ಉದ್ದೇಶ ಏನಂತಂದರೆ ನಾವು ಕ್ರಿಸ್ತನ್ ಜೊತೆಗೆ ಏನಾಗ್ಲಿ ಸಹಬಾದಿಗಳಾಗಿ ನಾವೇನ್ ಮಾಡಲಿ ಆ ಓಟ ಓಡಿ ಮುಗಿಸ್ಲಿ ಅಂತಂಬ ಅದಕ್ಕೋಸ್ಕರ ನಮ್ಮ ಒಂದು ಬಲಿಗಳನ್ನ ಅಂಗೀಕಾರ ಮಾಡೋದಕ್ಕೋಸ್ಕರ ಕ್ರಿಸ್ತನ್ ನಲ್ಲಿ ನಮ್ಗೆ ಏನ್ ಈ ತರ ಒಂದು ಅವಕಾಶ ಮಾಡಿದ್ದಾರೆ ನಮ್ಗೆ ಕೊಟ್ಟಿದ್ದಾರೆ ಅಲ್ ಆದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಆಕ್ಚುಲಿಗೆ ಅವ್ರಿಗೆ ಕಣ್ಣು ಕಾಣಂತ ರೀತಿಯಲ್ಲಿ ದೇವರ ರಾಜ್ಯವನ್ನ ಬುಲಕ್ತ ಸ್ಥಾಪನೆ ಮಾಡ್ಬೇಕ್ರೆ ಈ ತರ ಒಂದು ನೀತಿ ವಂತರಿಕೆ ಏನಾಗುದಿಲ್ಲ ನಂಬಿಕೆಯಿಂದ ಇದ್ರೆ ಮಾತ್ರ ಸಲಲ್ಲ ಆ ನಂಬಿಕೆ ತಕ್ಕಂತೆ ಮಾಡಕೋ ಕ್ರಿಯೆಗಳಲ್ಲಿ ನಾವು ನೋಡ್ಸೋರಾಗಿರ್ಬೇಕು ಅಂತ ಹೇಳಿ ಮಾಡ್ತಾರೆ ಯಾವಾಗ ಕ್ರಿಸ್ತನ್ ರಾಜ್ಯದಲ್ಲಿ ಆಕ್ಚುಲ್ ಏನು ಏನ್ ಮಾಡ್ತಾರೆ ದೇವರು ನೀತಿವಂತರಾಗೆ ಮಾಡ್ತಾರೆ ಮಾಡ್ಬೇಕಾದ್ರೆ ಅವರು ತನ್ಗಿರಂತ ನಂಬಿಕೆನ ಕ್ರಿಯೆಯಲ್ಲಿ ಏನ್ ಮಾಡ್ತಾ ಇರ್ಬೇಕು ನಿಧಾನವಾಗಿ ನೋಡಸ್ತಾ ನೋಡಿಸ್ತಾ ಹೋಗ್ಬೇಕು ಸೊ ಕ್ರಿಯೆಯಲ್ಲಿ ನೋಡಿಸ್ತಾ ನೋಡಿಸ್ತಾ ಏನಾಗ್ತದೆ ಅವ್ರ ದೇವ್ರ ಮುಂದೆ ಅಷ್ಟೇ ಒಂದು ಮಟ್ಟಕ್ಕೆ ಏನ್ ಮಾಡ್ತಾರೆ ನೀತಿವಂತರಾಗಿ ಬರ್ತಾ ಇರ್ತಾರೆ ಎಲ್ಲರ ಸರಿ ಓಕೆ ಇನ್ನೊಂದು ಪ್ಯಾರಾಗ್ರಾಫ್ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆ ಸಿಂಧೂ ಸ್ಟ್ ಓದ್ತೀರಾ ನಿಜವಾದ ಸಮರ್ಥನೆಯ ಕಡೆಗೆ ಪ್ರಗ ಪ್ರಗತಿಗೊಳ್ಳುವ ಪುನವಶವನ್ನು ಹೊಂದಲು ನಂಬಿಕೆಯ ಅಗತ್ಯವೆಂಬುದು ನಿಜ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಸಾಧ್ಯವಿಲ್ಲ ಸಮಸ್ತವನ್ನು ಸರಿಪಡಿಸುವ ಆಶೀರ್ವಾದಗಳು ಮತ್ತು ಬಹುಮಾನಗಳು ನಂಬಿಕೆಯನ್ನು ಅಕ್ಕಿನಿಂದ ಕೇಳುವ ಪಥದಲ್ಲಿ ದಯಪಾಲಿಸು ದಯ ಪಾಲಿಸಲ್ಪಡುವಗಳಾಗಿವೆ ಆದರೆ ಆಗ ಪುನಃ ವಶದ ಪ್ರಗತಿಗೆ ಬೇಕಾಗುವ ನಂಬಿಕೆಯು ಈಗ ಸಂತರೆಂದು ಕ್ರೈಸ್ತ ಕ್ರೈಸ್ತನೊಂದಿಗೆ ಜೊತೆ ವಾರಸುದಾರರು ಅಥವಾ ನೂತನ ಸೃಷ್ಟಿಗಳು ಎಂದು ಕರೆಯಲ್ಪಡುವವರು ತೋರುವ ನಂಬಿಕೆಗಿಂತ ಬಹಳಷ್ಟು ಬೇರೆಯಾಗಿದೆ ದೇವರ ರಾಜ್ಯವು ನಿಯಂತ್ರಣದಲ್ಲಿದ್ದು ಸೈತಾನನ್ನು ಬಂಧಿಸಲ್ಪಟ್ಟಿದ್ದು ದೇವರ ಜ್ಞಾನವು ಪ್ರಪಂಚದಲ್ಲೆಲ್ಲಾ ತುಂಬಲು ಉದ್ದೇಶಿಸುವಾಗ ದೇವರ ವಾಗ್ದಾನಗಳ ಈ ಪೂರೈಕೆಯು ಎಲ್ಲರಿಂದಲೂ ಮಾನ ಮಾನ್ಯ ಮಾಡಲ್ಪಡುತ್ತದೆ ಈ ರೀತಿಯಾಗಿ ದೃಷ್ಟಿ ಅಥವಾ ಜ್ಞಾನವು ಈಗ ನಂಬಿಕೆಯ ಕಣ್ಣಿನಿಂದ ಗ್ರಹಿಸಲ್ಪಡುವುದಕ್ಕಿಂತ ಹೆಚ್ಚಾಗಿ ಗ್ರಹಿಸಲ್ಪಡುತ್ತದೆ ಆದಾಗ್ಯೂ ಅವರುಗಳು ಸಮರ್ಪಕೆಗೆ ಹೋಗಲು ನಂಬಿಕೆಯು ಅವಶ್ಯ ಈ ರೀತಿಯಲ್ಲಿ ಸಹಸ್ರ ವರ್ಷಗಳ ಧರ್ಮಯುಗದ ಅಂತ್ಯದೊಳಗೆ ಹೊಂದಿಕೊಳ್ಳಬಹುದಾದ ನಿಜವಾದ ನ್ಯಾಯ ನಿರ್ಣಯವನ್ನು ಯಾರು ಪಟ್ಟು ಹಿಡಿದು ನಂಬಿಕೆ ಮತ್ತು ಕ್ರಿಯೆಗಳಲ್ಲಿ ಅನುಷ್ಠಾನಗೊಳಿಸುತ್ತಾರೋ ಅವರು ಮಾತ್ರವೇ ಪಡಗ ಪಡಗೊಳ್ಳುವರು ನಿಮ್ಮ ನಂಬಿಕೆಯ ಮೂಲಕ ಎಂಬ ಸಭೆಯ ಈಗಿನ ನಿರ್ಣಯಕ್ಕೆ ವಿರೋಧವಾಗಿ ಆ ಕಾಲದ ಬಗ್ಗೆ ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದ ಮೇಲೆ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು ಎಂದು ಬರದ್ದಾಗಿಯೂ ಅವರ ಕ್ರಿಯೆಗಳು ಇನ್ನೂ ವಿಶ್ವಾಸದವುಗಳಲ್ಲ ನಮ್ಮ ನಂಬಿಕೆಯು ಸಹ ಸಾಮರ್ಥ್ಯಕ್ಕೆ ತಕ್ಕಂತೆ ಕ್ರಿಯೆಗಳಲ್ಲದೆ ಇರಬಾರದು ಅದಕ್ಕೆ ನೋಡ್ಬೇಕಾರೆ ಏನ್ರಿ ಇಲ್ಲಿ ನಮ್ಮ ಒಂದು ಯುಗದಲ್ಲಿ ಮತ್ತೆ ಕ್ರಿಸ್ತನ ಒಂದು ರಾಜ್ಯದ ಯುಗದಲ್ಲಿ ಇರುವಂತ ಏನಂದ್ರೆ ಈ ಕ್ರಿಯೆಗಳು ಮತ್ತೆ ನಂಬಿಕೆ ಮೇಲೆ ಬರುವಂತ ಒಂದು ನೀತಿ ವತಿಕೆ ಕೆಲವೊಂದು ವ್ಯತ್ಯಾಸಗಳನ್ನ ಹೇಳ್ತಾರೆ ಅದರ ಉದಾಹರಣೆ ಬೇಕಾದ್ರೆ ಇವಾಗ ನಾವೇನ್ ಮಾಡ್ತೀವಿ ನಾವು ನಂಬಿಕೆಯನ್ನ ಏನಾಗಿದ್ರಿ ದೇವದೃಷ್ಟಿ ನೀತಿವಂತರಾಗಿದ್ರಿ ಅಲ್ವರ ಹಂಗಂತ ನಮ್ಗೆ ಕಾರ್ಯ ತುಂಬ ಅವಶ್ಯಕತೆ ಇಲ್ವಾ ನಮ್ಮ ಕ್ರಿಯೆಯಲ್ಲಿ ನಾವು ನೋಡ್ಸೋದ್ ಬೇಡ್ವಾ ಅಂತಂದ್ರೆ ನಮ್ಮ ನಂಬಿಕೆ ಇರಬೇಕು ಆದ್ರೆ ಆ ನಂಬಿಕೆಯನ್ನು ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಗೆ ಎಷ್ಟು ಮಟ್ಟಿಗೆ ಆಗ್ತದೋ ಅಷ್ಟು ಮಟ್ಟಿಗೆ ನಾವು ಏನು ಮಾಡ್ಬೇಕು ಅದನ್ನ ಕಾರ್ಯ ನೋಡ್ಸೋದಕ್ಕೆ ನಾವು ನಾವೇನಾಗಿರ್ಬೇಕು ಅಂತ ಪ್ರಯತ್ನ ಮಾಡ್ಬೇಕು ನಾವು ನಾವು ಮಾಡ್ಬೇಕು ಅಂತ ಹೇಳ್ತಾರೆ ಅದೇ ತರ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಬರೀ ನಂಬಿಕೆ ಇದ್ರೆ ಸಾಕಾ ಅಂತ ನೋಡ್ಬೇಕಾದ್ರೆ ಆಮೇಲೆ ಬರೀ ಕ್ರಿಯೆ ಇದ್ರೆ ಸಾಕಾ ನಂಬಿಕೆ ಬೇಕಾಗಿಲ್ವಾ ಅಂತಂದ್ರೆ ಹಾಗೂ ಕೂಡ ಅಲ್ಲ ಮೊದಲ್ ಮೊದಲು ಏನಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ನಂಬಿಕೆ ಇರಬೇಕು ಆದ್ರೆ ನಂಬಿಕೆನ ಏನ್ ಮಾಡ್ತಾ ಇರ್ಬೇಕು ಅಂದ್ರೆ ಮುಖ್ಯವಾಗಿ ಕಾರ್ಯರೂಪದಲ್ಲಿ ಮಾಡ್ಬೇಕು ಅವಾಗ ನೋಡಿಸ್ಲೇ ಅಂತ ಹೇಳ್ತಾರೆ ಯಾಕೆ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಇವಾಗ ಇರುವಂತ ಯುಗದಲ್ಲಿ ಅದರ ನಮ್ಮ ಒಂದು ಶತ್ರು ಆಗಿರೋಂಥ ಒಂದು ಸೇತನ್ನ ದೇವನೇ ಮಾಡಿದ್ರೆ ಏನಲ್ದ್ರಾ ಬಿಟ್ಟಿದ್ದಾರೆ ಅದರ ಸೊ ಸೇತನ್ನ ಬಿಟ್ಟಿರೋದ್ರಿಂದ ನೋಡ್ಬೇಕಾದ್ರೆ ನಮ್ಮ ಒಂದು ದೃಷ್ಟಿಗೆ ಕಾಣಂತ ರೀತಿಯಲ್ಲಿ ಏನ್ರಿ ನಮ್ಗೆ ಕಣ್ಣಿಗೆ ಕಾಣಂತ ರೀತಿಯಲ್ಲಿ ಏನ್ರೀ ದೇವರ ಒಂದು ಕ್ರಿಯೆಗಳ ಸ್ಪಷ್ಟವಾಗಿ ಏನಾಗೋದಿಲ್ಲ ನಮ್ಗೆ ನಮಗೆ ಕಾಣಿಸಲ್ಲ ಇವೆಲ್ಲ ನಾವ್ ಏನ್ ನೋಡ್ತೀವಿ ನಾವು ನಂಬ್ತೀರಿ ಅದರ ಇವಾಗ ಕ್ರಿಸ್ತನು ಬಂದಿದ್ದಾರೆ ಎರಡನೇ ಬರೀಕೆಲ್ಲ ಬಂದಿದ್ದಾರೆ ಅತನ ಅವರು ಭೂಲೋಕದಲ್ಲಿ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಸ್ಥಾಪನೆ ಮಾಡೋಕೆ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದು ನಮ್ ಕಣ್ ಕಣ್ಣಿಗೆ ಕಾಣಿಸ್ತದ ಇಲ್ಲ ನಡೀತಂತ ಸೂಚನೆಗಳ ಆಧಾರ ಮೇಲೆ ಅವ್ ಏನ್ ಮಾಡ್ತಿದ್ವಿ ಅಷ್ಟೇ ಇದು ನಂಬಿಕೆ ಅದರ ಇದು ನಂಬಿಕೆ ತಕ್ಕಂತ ನಾವ್ ಏನ್ ಮಾಡ್ತೀರಿ ಕಣ್ಣಕ್ ಕಾಣಿಸಂತ ವಿಚಾರಗಳ ಮೇಲೆ ಅವ್ ಏನ್ ಮಾಡ್ತಿದ್ವಿ ನಾವು ನಾವು ಕ್ರಿಯೆಯಲ್ಲಿ ಏನ್ ಮಾಡ್ತೀರಿ ಅದನ್ನ ಅಳ್ವಳಿಸಿಕೊಂಡ್ ಹೋಗ್ತೀರಿ ಆದ್ರೆ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಹಿಂಗೆ ಇರೋದಿಲ್ಲ ಕ್ರಿಸ್ತನ ರಾಜ್ಯದಲ್ಲಿ ಕಣ್ಣಿಗೆ ಕಾಣಿಸ ರೀತಿಯಲ್ಲಿ ಭೂಲೋಕದಲ್ಲಿ ರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದೇ ಕ್ರಿಸ್ತನ ರಾಜ್ಯ ಇದೆಲ್ಲ ಆತನೇ ಆಳ್ವಿಕೆ ಮಾಡ್ತದೆ ಅಂತ ಅಂದ್ಬಿಟ್ಟು ಅವಾಗ ಕ್ರಿಯೆಗಳು ಅಷ್ಟು ಸ್ಪಷ್ಟವಾಗಿರ್ತಾರೆ ಅಂದರೆ ಸೇತನಿನ ಒಂದು ಕಂಪ್ಲೀಟ್ ಏನಾಗಿರ್ತಾರೆ ಒಂದು ಅವನು ಬಂಧನದಲ್ಲಿ ಹಾಕಿ ಅದೋ ಲೋಕದಲ್ಲಿ ದೊಬ್ಬಿ ಎಂತಾರೆ ವಿಚಾರಗಳು ಸ್ಪಷ್ಟವಾಗಿ ಜನಗಳಿಗೆ ಏನಾಗ್ತಾರೆ ಕ್ಲಿಯರ್ ಆಗಿರ್ತಾರೆ ಅವಾಗ ಕೆಟ್ಟದನ್ನ ಪ್ರೇರಣೆ ಮಾಡೋದಕ್ಕಾಗಲಿ ಅಥವಾ ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕಾಗಲಿ ಯಾವುದೇ ರೀತಿಯ ಒಂದು ಅವಕಾಶಗಳು ಏನಾಗಿರೋದಿಲ್ಲ ಅವಾಗ ಇರೋದಿಲ್ಲ ಅವಾಗ ಜನಗಳಿಗೆ ಕಣ್ಮುಂದೆ ಸ್ಪಷ್ಟವಾಗಿರ್ತಾರೆ ಅದಕ್ಕೆ ಹೇಳ್ತಾರೆ ಗೊತ್ತಾ ಏನ್ರಿ ಆ ರಾಜ್ಯ ಮಾರ್ಗ ಹೆಂಗಿರ್ತದೆ ಏನ್ರಿ ಅದು ಬರುವಂತ ಒಂದು ದಾರಿ ಏನ್ರಿ ಒಬ್ಬ ಮೂಡನ ಕೂಡ ದಾರಿ ತಪ್ಪನು ಅಂದ್ರೆ ಯಾವುದೇ ರೀತಿ ಮನುಷ್ಯನ್ಗೆ ದಾರಿ ತಪ್ಪಿಸೋದಿಕ್ಕೆ ಯಾವ ವ್ಯಕ್ತಿಗಳಾಗ್ಲಿ ಅಥವಾ ಯಾವುದೇ ರೀತಿ ಔಟ್ವರ್ಡ್ ಇನ್ಫ್ಲೂಯೆನ್ಸ್ ಏನಾಗಿರಲ್ಲ ಅವಾಗಿರಲ್ಲ ಅದು ಬದಲಾಗಿ ಏನ್ರಿ ದೇವರ ಒಂದು ಮಾರ್ಗದಲ್ಲಿ ನಡೆಯದಿಕ್ಕೆ ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ಎಷ್ಟು ಬೇಕೋ ಎಲ್ಲಾ ರೀತಿಯಲ್ಲಿ ಏನ್ ಮಾಡ್ತಾರೆ ಪ್ರೋತ್ಸಾಹ ಕೊಡಕ್ಕೆ ಅವಾಗ ಅವಾಗ ಇರ್ತಾರೆ ಅವಾಗ ನಂಬಿಕೆ ಬೇಡವಾ ಅಂತಂದ್ರೆ ನಂಬಿಕೆ ಬೇಕು ಆದ್ರೆ ನಂಬಿಕೆಗೆ ತುಂಬಾ ಅವಾಗ ಪ್ರಾಮುಖ್ಯತೆ ಇಲ್ಲ ಕ್ರಿಯೆಗೆ ಏನ್ರಿ ತುಂಬಾ ಪ್ರಾಮುಖ್ಯತೆ ಯಾಕಪ್ಪ ಕ್ರಿಯೆಗೆ ಪ್ರಾಮುಖ್ಯತೆ ಅಂತಂದ್ರೆ ಅವ್ರ ಕಣ್ಣು ಮುಂದೆ ಎಲ್ಲ ಸ್ಪಷ್ಟವಾಗಿರ್ತಾರೆ ಅವ್ರ ಏನ್ ಮಾಡ್ಬೇಕು ಅಂತಂದ್ರೆ ಕಣ್ಣು ಮುಂದೆ ಕಾಣಿಸಂತ ವಿಚಾರಗಳನ್ನ ಏನು ಮಾಡಬೇಕು ತಮ್ಮ ಜೀವನದಲ್ಲಿ ಕಾರ್ಯದಲ್ಲಿ ಏನ್ ಮಾಡ್ಬೇಕು ಇವಾಗ ಅವ್ರು ತರಬೇಕು ಅಷ್ಟೇ ಅದ್ಗೆ ಅವ್ರಿಗಿರೋಂಥ ವ್ಯತ್ಯಾಸ ಅದು ನಮ್ಗೆ ಇವಾಗ ಹಂಗಿರಲ್ಲ ನಮ್ಗೆ ಹೆಂಗಿದೆ ಅಂತಂದ್ರೆ ನಾವೆಲ್ಲಾ ವಿಚಾರ ನಂಬ್ತಿರಿ ಅರೆ ಈ ನಂಬಿಕೆ ಅಂತ ಏನೇನೆಲ್ಲ ಇದೆಯೋ ಇದು ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಾರ ಅಂದರೆ ನಮ್ಮ ಕಣ್ಣಿಗೆ ಏನಾಗಲ್ಲ ಯಾವ್ದು ಸ್ಪಷ್ಟವಾಗಿ ಕಾಣಿಸಲ್ಲ ನಾವು ಯಾವ ದೃಷ್ಟಿಯಲ್ಲಿ ನೋಡ್ತೀರಿ ಯಾವ್ದ್ರ ಮುಖಾಂತರ ನೋಡ್ತಿದ್ರೆ ಆತನ ಕೊಟ್ಟಿರಂತ ವಾಕ್ಯದ ಮುಖಾಂತರ ಏನು ಮಾಡ್ತಿದ್ದೆ ಓ ನಾವ್ ವಾಕ್ಯದ ಮುಖಾಂತರ ನೋಡ್ಬೇಕ್ರೆ ಇವೆಲ್ಲ ನಡೀತಿರೋಂಥ ಕೆಲಸಗಳು ನೋಡ್ಬೇಕು ನಮ್ಗೆ ಏನಿಸ್ತದೆ ಓ ಇವೆಲ್ಲ ಬಂದ್ಬಿಟ್ಟು ಕ್ರಿಸ್ತನ ಒಂದು ಏನ್ರಿ ವಾಕ್ಯದ ಒಂದು ಆಧಾರದ ಮೇಲೆ ಅವ್ರ ತನ್ನ ಒಂದು ಕಾಲಗಳಿಗೆ ತಕ್ಕಂತೆ ಏನು ಮಾಡ್ತಾರೆ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದಾರೆ ಅಂತ ನಾವೇನ್ ಮಾಡ್ತೀರಿ ಇದ ಇದ್ ನಂಬ್ತಿರಿ ಅಲ್ಲ ಅದಕ್ಕೆ ನೋಡ್ಬೇಕಾರೆ ನಂಬಿಕೆಗೂ ಆಕ್ಚುಲ್ ಆಗಿ ರೂಪ ರೂಪು ತರೋಕೇನಿದೆ ಎರಡಗೂ ಎರಡು ಯುಗದಲ್ಲಿರೋಂಥ ವ್ಯತ್ಯಾಸ ಅದೇ ನೋಡ್ಬೇಕಾದ್ರೆ ಜಜ್ಮೆಂಟ್ ಅದ ಕ್ರಿಶ್ಚನ್ ರಾಜ್ಯದಲ್ಲಿ ಹೆಂಗಪ್ಪ ನ್ಯಾಯ ತೀರ್ಪಾಗ್ತಾರೆ ಅಂತಂದ್ರೆ ನಮ್ಮ ಪ್ರಕಟಣೆ ಪುಸ್ತಕದಲ್ಲಿ ಓದ್ತಿರಲ್ಲ ಇಪ್ಪತ್ತನೇ ಅಧ್ಯಯ ಹದಿಮೂರನೇ ವಚನದಲ್ಲಿ ನೋಡ್ಬೇಕು ಹೇಳ್ತಾರೆ ಅವರು ಯಾವ ಒಂದು ಆಧಾರದ ಮೇಲೆ ದೇವರವ್ರಿಗೆ ತೀರ್ಪು ಮಾಡಿದ್ರೆ ಆ ಪುಸ್ತಕದಲ್ಲಿ ಬರೆದಿರೋಂಥ ಒಂದು ಕ್ರಿಯೆಗಳ ಪ್ರಕಾರ ಅಂತ ಹೇಳ್ತಾರೆ ಆ ವಚನ ಓದಿನ್ಬೇಕಾರೆ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ವಚನ ಹದಿಮೂರು ಮೂರು ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು ನೋಡ್ರ ಅವನವನ ಕೃತ್ಯಗಳ ಪ್ರಕಾರ ಕ್ರಿಯೆಗಳ ಪ್ರಕಾರ ಹೊರತು ನಂಬಿಕೆ ಪ್ರಕಾರ ಅಂತ ಅಂತಲ್ಲ ಅಲ್ಲಿ ಹೇಳೋದಿಕ್ಕೋಗಲ್ಲ ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಏನ್ರಿ ಸೇತಾನ ಅಧೋಲೋಕದಲ್ಲಿ ಇಟ್ಟಿರಂತ ಒಂದು ಕಾಲದಲ್ಲಿ ಎಲ್ಲಾ ಮನುಷ್ಯರಿಗೂ ಆಗಂತ ಒಂದು ತೀರ್ಪು ಅದ್ರ ಜಜ್ಮೆಂಟ್ ಅಂದ್ರೆ ಅವರು ನಿತ್ಯ ಜೀವಕ್ಕೆ ಯೋಗ್ಯರೋ ಇಲ್ವೋ ಅಂತ ದೇವ್ರು ದೇವರು ಯಾವ ತರಪ್ಪ ಡಿಸಿಷನ್ ಮಾಡ್ತಾರೆ ಅಂತಂದ್ರೆ ಇಟ್ ಇಸ್ ಒನ್ಲಿ ಬೇಸ್ಡ್ ಅಪ್ ಆನ್ ದೇರ್ ಏನ್ರಿ ಡೀಡ್ಸ್ ವರ್ಕ್ಸ್ ಅದ್ರ ಯಾಕಂದ್ರೆ ಅವಾಗ ರಾಜ್ಯದಲ್ಲಿ ಸ್ಪಷ್ಟವಾಗಿ ಏನಾಗಿರ್ತಾರೆ ಎಲ್ಲರಿಗೂ ಎಲ್ಲರಿಗೂ ಗೊತ್ತಾಗ ರೀತಿಯಲ್ಲಿ ಇರ್ತಾರೆ ಯಾರಿಗೂ ಸಂದೇಹನೇ ಇರೋದಿಲ್ಲ ಅಂದ್ರೆ ಅದಕ್ಕೆ ಒಂದು ವಚನ ಬರ್ತಾ ಇದೀನಿ ಏಳು ಇಪ್ಪತ್ತೈದರಲ್ಲಿ

ಆ ದಿನದಲ್ಲಿ ಜನರು ಆಹಾ ಈತನೇ ನಮ್ಮ ದೇವರು ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ ಈತನೇ ಯಹೋವನು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ ಈತನು ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು ನೋಡ್ರಾ ಈತನೇ ನಮ್ಮ ದೇವರು ಅಲ್ವರ ಈತನ ಮಾಡ್ತಾ ಇದ್ರೆ ನಿರೀಕ್ಷಿಸಿಕೊಂಡಿದ್ದೇವು ಅಂತ ಹೇಳ್ತಾರೆ ಇವರೇ ದೇವರು ಇಂಥ ದೇವರಿಗೆ ನಾವ್ ಏನ್ ಮಾಡ್ತಾ ಇದ್ರೆ ದಿನ ವೇಟ್ ಮಾಡ್ತಾರೆ ಅಂತ ಜನಗಳಿಗೆ ಏನಾಗ್ತಂತೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಏನಾಗಿರ್ತದಂತೆ ದೇವರಾಜ ಬುಲೋಕ್ತ ಸ್ಥಾಪನೆ ವಿಚಾರಗಳು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಾಗಲಿ ಅಂತ ಅದ್ರ ಅವಾಗ ಸಂದೇಹನೇ ಬರೋ ರೀತಿಯಲ್ಲಿ ಇರೋದಿಲ್ಲ ಆದ್ರೆ ಇವಾಗ ಹೆಂಗಿದೆ ಇವಾಗ ಹಂಗಲ್ಲ ಎಲ್ಲಾ ಕಡೆ ಬರೀ ಕೆಟ್ಟ ನುಡಿತಾ ಇದೆ ಅದರ ಲೋಕದಲ್ಲಿ ಏನಾಗ್ತಾ ಎಲ್ಲ ಕೆಟ್ಟ ವಿಚಾರಗಳು ನಡೀತದೆ ಆದ್ರೂ ಕೂಡ ನಾವ್ ಅದನ್ನ ಏನ್ ಮಾಡ್ತೀರಿ ನಂಬಿಕೆ ಮೇಲೆ ನಾವು ಏನು ಮಾಡ್ತೀರಿ ನಾವು ನೋಡ್ತೀವಿ ಅದಕ್ಕೆ ನೋಡ್ಬೇಕಾರೆ ಅಲ್ಲ ನಮಗೂ ಮತ್ತೆ ಕ್ರಿಸ್ತಿಯನ್ ಒಂದು ವ್ಯತ್ಯಾಸ ಅದಕ್ಕೆ ನಮ್ಮ ನಮ್ಮ ಒಂದು ಜಜ್ಮೆಂಟ್ ತರ ಅಂತಂದ್ರೆ ನೋಡ್ರಿ ಯೇಸು ಕೃಷಿ ಏನ್ ಹೇಳ್ತಾರೆ ಅದರ ನೀವು ಎಂತಾರೆ ನಿಮ್ಮ ಮಾ ವೀನ್ವಾಗಿ ಮಾತಾಡಂತ ಒಂದು ಪ್ರತಿ ಒಂದು ನೀವು ನೀವೇನ್ ಕೊಡ್ಬೇಕು ಹ ಲೆಕ್ಕ ಕೊಡ್ಬೇಕು ಅಂತ ಹೇಳ್ತಾರ ಅದರ ಅದಕ್ಕೆ ನಮ್ಮ ತೀರ್ಪು ಹೆಂಗಿದೆ ಅಂತಂದ್ರೆ ಆ ಮ್ಯಾಥ್ಯೂ ಒಂದ್ ಮಿನಿಟ್

ಇವಾಗ ನಾವೇನು ಮಾಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ಮ ಮಧ್ಯದಲ್ಲಿ ಸೋರಂತ ಉಷಾ ಅವರು ಓದ್ತಾರೆ ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನು ಗಲಾತ್ಯ ಮೂರು ಎಂಟು ಎಂಬ ಎಂಬ ಅಪೋಸ್ತಲನ ಹೇಳಿಕೆಯು ಸಮಸ್ತವನ್ನು ಸರಿಪಡಿಸುವ ಸಂಧಾನವು ಧರ್ಮಶಾಸ್ತ್ರದ ಒಡಂಬಡಿಕೆಯ ಫಲವಾಗಿ ದೊರೆಯುವಂಥದ್ದಲ್ಲ ಆದರೆ ಹೊಸ ಒಡ ಹೊಸ ಒಡಂಬಡಿಕೆಯ ಅಡಿಯಲ್ಲಿರುವ ಕೃಪೆಯಿಂದಲೇ ಎಂದು ನಂಬಬೇಕು ಮತ್ತು ಒಪ್ಪಿಕೊಂಡು ಅದರಿಂದ ಲಾಭ ಹೊಂದುವ ಎಲ್ಲರೂ ಅನುಸರಿಸಬೇಕು ಎಂಬುದನ್ನು ಸೂಚಿಸುವ ಸನ್ನಿವೇಶದಲ್ಲಿ ತೋರಿಸಲಾಗಿದೆ ಹಾಗಾದರೆ ಪ್ರಸ್ತುತ ಮತ್ತು ಭವಿಷ್ಯದಲ್ಲಿನ ಸಮರ್ಥನೀಯ ವ್ಯತ್ಯಾಸವು ಏನೆಂದರೆ ಪ್ರಸ್ತುತ ಕಾಲದ ನಂಬಿಗಸ್ಥರು ಸರಿಯಾದ ನಂಬಿಕೆಯ ಅನುಷ್ಠಾನದಲ್ಲಿ ತೊಡಗಿರುತ್ತಾರೆ ಇದು ತಕ್ಷಣವೇ ಎಣಿಕೆಯಾದ ನೀತಿ ನಿರ್ಣಯದ ಮೂಲಕ ತಂದೆಯೊಡನೆ ಸಾಂಗತ್ಯವನ್ನು ಹೊಂದುವುದು ನಂಬಿಕೆಯಿಂದ ಆದರೆ ಬರುವ ಧರ್ಮಯುಗದಲ್ಲಿ ಸನ್ನಿವೇಶದಲ್ಲಿ ತೋರುವ ವಿಧೇಯತೆಯುಳ್ಳ ನಂಬಿಕೆಯು ಎಲ್ಲರಿಗೂ ಎಣಿಕೆಯ ನೀತಿ ನಿರ್ಣಯ ನಿರ್ಣಯವನ್ನು ತರುವುದಿಲ್ಲ ಧರ್ಮಯುಗದ ಅಂತ್ಯದಲ್ಲಿ ಮಾತ್ರವೇ ನಿಜವಾದ ನೀತಿ ನಿರ್ಣಯ ಮತ್ತು ದೇವರೊಡನೆ ಒಡನಾಟವನ್ನು ಒದಗಿಸಿಕೊಡುವುದು ಈ ಮಧ್ಯಕಾಲದಲ್ಲಿ ಪ್ರಪಂಚವು ಮಹಾ ಮಧ್ಯಸ್ಥನ ಮಧ್ಯಸ್ಥಗಾರನ ಕೈಯಲ್ಲಿರುವುದು ಆತನ ಕೆಲಸಗಳು ಅವರಿಗೆ ದೇವರ ಚಿತ್ತವನ್ನು ಪ್ರತಿನಿಧಿಸುತ್ತದೆ ಮತ್ತು ಅದು ಅವರೊಡನೆ ವ್ಯವಹರಿಸಿ ಅವರು ನಿಜವಾಗಿ ಸಮರ್ಥನೆಗೊಳ್ಳುವ ತನಕ ಅವರನ್ನು ವಿಧೇಯತೆಯಲ್ಲಿ ತಿದ್ದಿದಾಗ ಅವರು ತಂದೆಯ ಮುಂದೆ ದೋಷವಿಲ್ಲದವರಾಗಿ ಕಾಣಿಸಿಕೊಳ್ಳುವರು ಆಗ ಆತನು ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವನು ಒಂದು ಕುರಿಂತ್ಯ ಹದಿನೈದು ಇಪ್ಪತ್ನಾಲ್ಕು ಥ್ಯಾಂಕ್ ಯು ಸೊದಿಗೆ ನೋಡ್ಬೇಕಾರೆ ಕರ್ತನಲ್ಲಿ ಅಂತ ಸೋದರ ಸೋದರಿಗಳೇ ಇನ್ನೊಂದು ವ್ಯತ್ಯಾಸ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಒಂದು ನೀತಿವಂತಿಕೆಗೂ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಇರುವಂತ ಒಂದು ನೀತಿವಂತಿಕೆಗೂ ಮಾಡ್ತಾರೆ ಅವನು ಒಂದು ಮುಖ್ಯವಾಗಿರೋಂಥ ವ್ಯತ್ಯಾಸ ಹೇಳ್ತಾರೆ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಇವಾಗ ಈ ನೀತಿವಂತಿಕೆಯಲ್ಲಿ ಎರಡು ತರ ಒಂದು ಕ್ಯಾಟಗರಿ ಇದೆ ಎರಡು ತರ ಒಂದು ಸ್ಟೇಜಸ್ ಇದೆ ಅಂತ ಹೇಳ್ಬೋದು ಒಂದು ಒಮ್ಮಿಟ್ಟು ಏನಂದ್ರೆ ನಮ್ಮನ್ನ ನಂಬಿಕೆ ಇಟ್ಟಿದ ತಕ್ಷಣ ಏನ್ ಮಾಡ್ತಾರೆ ದೇವ್ರ ನಮ್ಮನ್ನ ಅಂತ ಕನ್ಸಿಡರ್ ಮಾಡ್ತಾರೆ ಅದ ನೀವು ಒಂದು ಗ್ಯಾಪ್ನಬೇಕು ನೀತಿವಂತರು ಅಂತ ಮುಟ್ಟಿ ವಚನದಲ್ಲಿ ಹೇಳ್ಬೇಕಾದ್ರೆ ಯಾವ ವಚ ಯಾವ ಆಧಾರ್ ಹೇಳಿದ್ರೆ ಪರ್ಫೆಕ್ಟ್ ಮ್ಯಾನ್ ಆಡಮ್ ಯಾವ ಸ್ಟೇಜ್ ಅಲ್ಲಿ ಇದ್ನೋ ಆ ಒಂದು ಸ್ಟೇಜ್ ಗೆ ಹೇಳ್ತಾ ಇದ್ನಿ ನೀತಿವಂತರು ಅಂತ ಅಂದ್ಬಿಟ್ಟು ಪರಿಪೂರ್ಣವಂತ ಮನುಷ್ಯ ಅಂತ ದೇವ್ರನ್ನ ಕನ್ಸಿಡರ್ ಮಾಡ್ತಾರೆ ಯಾರನ್ನ ಅಂತ ಆ ಒಂದು ಏನ್ ಸ್ಟೇಜ್ ಬಗ್ಗೆ ಹೇಳ್ತಿರೋದು ಅದರ ಸೊ ಪರ್ಫೆಕ್ಟ್ ಮ್ಯಾನ್ ಬಗ್ಗೆ ಹೇಳ್ತಿರೋದು ಅದನ್ನ ನೀತಿವಂತರು ಕರೀತಾರೆ ಓಕೆನಾ ಸರಿ ಇವಾಗ ದೇವ್ರಿಗೆ ನಾವು ಯಾವಾಗ ಆಗ್ತೀರಿ ಅಂದ್ರೆ ನಾವು ನಂಬಿಕೆ ಇಟ್ಟಿದ ತಕ್ಷಣ ದೇವ್ರ ಮಾಡ್ತಾರೆ ನಮ್ನ ಮಾಡ್ತಾರೆ ಓ ಸರಿಯಪ್ಪ ನೀನು ಪರಿಪೂರ್ಣ ಆಗಿಂತ ಮನುಷ್ಯ ಯಾವುದೇ ಯಾವ್ದು ಲೋಪ ದೋಷಗಳಿಲ್ಲ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ ಯಾವಾಗ ಅಂದ್ರೆ ಯಾವತ್ತು ನಂಬಿಕೆ ಇಡ್ತಿರೋ ಅವತ್ತಿನ ದಿನ ಇಂದ ಏನ್ ಮಾಡ್ತಾರೆ ದೇವ್ರ ನಮ್ನ ನಮ್ನ ಪರಿಗಣಿಸ್ತಾರೆ ಓಕೆನ್ರಾ ಆದರೆ ಏನ್ರಿ ನಾವು ಇದನ್ನ ಎಲ್ಲಿವರೆಗೂ ಉಳ್ಸ್ಕೊಬೇಕು ಅಂತಂದ್ರೆ ಸಹಾಯವರೆಗೂ ಇದನ್ನ ಉಳಿಸ್ಕೊಬೇಕು ಅದ್ರ ಅಂಟಿಲ್ ಡೆತ್ ಇದನ್ನ ನಾವು ಮೇಂಟೈನ್ ಮಾಡಿದ್ರೆ ದೇವ್ರ ನಮ್ಮನ್ನ ಮಾಡ್ತಾರೆ ಅಲ್ಲಿವರೆಗೂ ಪರಿಪೂರ್ಣವಾಗಿರೋಂಥ ಮನುಷ್ಯನೇ ಇವನಲ್ಲಿ ಪಾಪನೇ ಇಲ್ಲ ಅಂತ ಕನ್ಸಿಡರ್ ಮಾಡ್ತಾರೆ ಆದರೆ ಕ್ರಿಸ್ತನ ರಾಜ್ಯದಲ್ಲಿ ಈ ಥರ ಆ್ಯಕ್ಚುಲ್ ಆಗಿರ್ತದಾ ಅಂತ ನೋಡ್ಬೇಕಾದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಈ ಥರ ದೇವರು ಏನು ಮಾಡೋಕೆ ಹೋಗಲ್ಲ ಅವ್ನ ನೀತಿವಂತರಾಗಿದ್ದಾನೆ ಅಂತಂದ್ಬಿಟ್ಟು ಪರಿಗಣಿಸೋದಿಲ್ಲ ಸತ್ತಿ ಎದ್ದು ಬಂದಿದ ತಕ್ಷಣ ಆ ದಿನದಿಂದ ಹಿಡ್ದಿ ದಿನ ದೇವಾಕ್ಯಕ್ಕೆ ವಿಧೇನಾಗಿದ್ದಿ ಅವ್ರ ಕೊನೆವರೆಗೂ ಏನಾಗಿರ್ಬೇಕು ಕೊನೆವರೆಗೂ ಏನ್ರಿ ಆ ಒಂದು ಪರಿಪಂತ ಆದಾಮಿನ ಹಂತಕ್ಕೆ ಅವರು ಲಿಟ್ರಲ್ ಆಗಿ ನಿಧಾನವಾಗಿ ಬರೋ ತನಕ ಅವರು ಹಂಡ್ರೆಡ್ ಪರ್ಸೆಂಟ್ ನೀತಿವಂತರು ಆಗೋದಿಲ್ಲ ಅಂದ್ರೆ ಅವ್ರು ನೀತಿವಂತರು ಆಗದೆ ಯಾವಾಗ ಅಂತಂದ್ರೆ ಕ್ರಿಸ್ತನ ರಾಜ್ಯದ ಅಂತ್ಯದಲ್ಲೇ ಅಂದ್ರೆ ಕ್ರಿಸ್ತನ್ಗೆ ದೇವ್ರು ಕೊಟ್ಟಂತ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಅವರು ಸಾವಿರ ವರ್ಷ ಆಳ್ವಿಕೆ ಮಾಡಿ ಆ ಸಾವಿರ ವರ್ಷದಲ್ಲಿ ಪಾಪದಲ್ಲಿ ಬಿದ್ದಂತ ಎಲ್ಲಾ ಪುರವಂತ ಮನುಷ್ಯಗಳನ್ನ ಫಸ್ಟ್ ಮಾಡದಿಂದ ಅವ್ರನ್ನ ಪುನರುಥನ ಮಾಡಿ ತರಿಸಿದ್ಮೇಲೆ ಆಕ್ಚುಲ್ ಆಗಿ ಅವರಲ್ಲಿ ಪಾಪಗಳ ಗುಣಗಳೆಲ್ಲ ಬಿಟ್ಟಿ ಆದಾಮ್ಗಿರಂತ ಪರಿಪೂರ್ಣನ ಅಂತಕ್ತಾರಂತ ಫುಲ್ ಜವಾಬ್ದಾರಿ ಯಾರ್ದು ಕ್ರಿಸ್ತನ್ದು ಅಲ್ ಅಂದ್ರೆ ಅಲ್ಲಿ ಕ್ರಿಸ್ತನ ಒಂದು ಕೃಪೆಯಿಂದ ಅವ್ರು ಕೊಟ್ಟಂತ ಎಲ್ಲಾ ಅನುಗ್ರಹದಿಂದ ಆದಾಮ್ ಗ್ರಂಥವನ್ನು ಪರಪಡುವಂತ ಹಂತಕ್ಕೆ ಮುಟ್ಟ ತನಕ ದೇವ್ರ ಜೊತೆಗೆ ಅವರು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಇಟ್ಕೊಳಂಗೆ ಸಾಧ್ಯನೇ ಇಲ್ಲ ಇವಾಗ ನಮಗೆ ಏನಾಗಿದೆ ನಾವು ಯೇಸು ಕ್ರಿಸ್ಮ ನಂಬಿಕೆ ಇಟ್ಟಿದ ತಕ್ಷಣನೇ ದೇವ್ರು ನಮ್ಮ ಜೊತೆ ಈ ಮಟ್ಟಿಗೆ ನಾವು ದೇವ್ರ ಅಂದಿನ ಜೊತೆಲಿ ಸೇರ್ಕೊಂಡ್ಬಿಡ್ತೀರಿ ಅದರ ಅದ್ಗೆ ಹೇಳ್ತಾರಲ್ಲ ಆತನ ಸೆಳೆದಿರೋ ಇದ್ರೆ ಯಾರೋ ಸತ್ಯಕ್ಕೆ ಬರೋಕೆ ಸಾಧ್ಯನೇ ಇಲ್ಲ ಅಂತ ಅಂತಾರೆ ಆಮೇಲೆ ಏನ್ರಿ ದೇವರು ನಮ್ಮನ್ನ ಯಾರ ಹತ್ತಕ್ಕೆ ಅಂದ್ರೆ ಕ್ರಿಸ್ತನ ಹತ್ತಿ ಕಳ್ಸಿಕೊಡ್ತಾರೆ ಅದ್ರ ಅಂಗ್ರೆ ನಮಗೂ ದೇವ್ರಿಗೆನೇ ದೇವತ್ತು ಇವತ್ತು ಒಂದು ಅನ್ಯೋನ್ಯತೆ ಒಡನಾಥಗಳಿದೆ ಅದರ ನಾವು ಪ್ರಾರ್ಥನೆ ಮಾಡಿದ್ರೆ ದೇವ್ರೇ ಮಾಡ್ತಾರೆ ನಮ್ಮ ಪ್ರಾರ್ಥನೆಗಳಿಗೆ ಕೇಳ್ತಾರೆ ಹಿಂಗೆ ಏಸು ಕಸಮ ಇಟ್ಟಿರಂತ ಒಂದು ನಂಬಿಕೆ ಅದೇ ಕ್ರಿಸ್ತನ ರಾಜ್ಯದಲ್ಲಿ ಒಬ್ಬ ಮನುಷ್ಯ ಪುನೂರ್ತನಾಗ್ ಬರ್ತಾನೆ ಅಂದ್ರೆ ಅವನು ಡೈರೆಕ್ಟ್ ಆಗಿ ದೇವರ ಕಾಂಟ್ಯಾಕ್ಟ್ ಇಟ್ಕೊಳಕ್ಕೆ ಅವಕಾಶನೇ ಇರೋದಿಲ್ಲ ಯಾಕೆ ಅಂದ್ರೆ ಅವ್ರ ಪುನೂರ್ತನಾಗ್ ಮಾತ್ರ ಬಂದಿದ್ರೆ ಇವರ್ತು ಆದಿದಂತ ಪರಿಪುಡುವಂತ ಅಂತಿಕೇನಾಗಿಲ್ಲ ಅವರು ಅವ್ರು ಬಂದಿಲ್ಲ ಚೆನ್ನಾಗಿ ಯಾತ್ನ ಇಟ್ಕೊಳ್ಳಿ ಕಳೆದ ವಾರದ ನೋಡಿದ ಪಠಗಳೇನು ನೋಡಿದ್ರೆ ಒಬ್ಬ ಮನುಷ್ಯ ಯಾವ ರೀತಿ ಸತ್ತೋದ್ನೋ ಅದೇ ರೀತಿ ಏನ್ ಮಾಡ್ತಾನೆ ಅವನು ಆದರೆ ಆದ್ರೆ ಆದಾಮ್ಗಿರಂತ ಪರಿಪೂರ್ಣಂತ ಹಂತಕ್ಕೆ ಮುಟ್ಟೋದಿಕ್ಕೆ ಅವನ್ ಏನ್ ಮಾಡ್ಬೇಕು ಪ್ರಯಾಸ ಪಡ್ಬೇಕು ಅವನಲ್ಲಿರೋ ಅನೇಕ ಕೆಟ್ಟು ಗುಣಗಳು ಇವನ್ನೆಲ್ಲ ಬಿಟ್ಟಿ ಬಿಟ್ಟಿ ನಿಧಾನವಾಗಿ ಏನ್ ಮಾಡಬೇಕು ಅವನು ಅಲ್ವ ಮಾಂಸದಲ್ಲಿ ಕ್ರಿಯೆಯಲ್ಲಿ ಅವನಲ್ಲಿರೋಂಥ ಎಲ್ಲಾ ಒಂದು ಗುಣಗಳಲ್ಲಿ ತಂದ್ಬಿಟ್ಟು ಅವ್ನು ಬರ್ಬೇಕು ಇದಕ್ ಬರೋದಿಕ್ಕೆ ಅವನು ಕೊಟ್ಟಿರೋ ಸಮಯ ಎಷ್ಟು ವರ್ಷ ಇಡೀ ಕ್ರಿಸ್ತನ ಒಂದು ಸಾವಿರ ವರ್ಷ ಆಳ್ವಿಕೆಯಲ್ಲಿ ಅದರ ಕ್ರಿಸ್ತನ ಫುಲ್ ಸಪೋರ್ಟ್ ಮಾಡ್ತಾರೆ ಹೊರಗಡೆ ಯಾವುದೇ ರೀತಿ ಸೇತಾನ್ ಇನ್ಫ್ಲುಯೆನ್ಸ್ ಏನಾಗಿಲ್ಲ ಇರೋದಿಲ್ಲ ಅವ್ರಿಗೆಲ್ಲ ರೀತಿ ಬೆಳೆಯೋದಿಕ್ಕೆ ಸಂಪಡುವಂತ ಅವಕಾಶಗಳು ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಒದಿಸ್ಕೊಡ್ತದ್ರ ಅಂದ್ರೆ ಇದು ಕ್ರಿಸ್ತನ್ ರಾಜ್ಯದಲ್ಲಿ ಆಕ್ಚುಲಿ ಆಗಂತ ವಿಚಾರ ಆಗಿದ್ಮೇಲೆ ಎಂಡ್ ಆಫ್ ದ ತೌಸಂಡ್ ಇಯರ್ಸ್ ಪ್ರತಿಯೊಬ್ಬ ಮನುಷ್ಯರು ಆದಾಮ್ ಗಿರಂತ ಪರಿಪೂರ್ಣ ಹಂತದಲ್ಲಿ ಇರ್ತಾರೆ ಪ್ರತಿಯೊಬ್ಬ ಮನುಷ್ಯರು ಕ್ರಿಸ್ತನ ಸೌರಭ್ಯದಲ್ಲಿ ಇರ್ತಾರೆ ಅವಾಗ ದೇವರು ಏನ್ ಮಾಡ್ತಾರೆ ಮನುಷ್ಯ ಜೊತೆಗೆ ಡೈರೆಕ್ಟ್ ಏನ್ ಮಾಡ್ತಾರೆ ಕಮ್ಯುನಿಕೇಶನ್ ಕಾಂಟ್ಯಾಕ್ಟ್ ಇಟ್ಕೊಂತಾರೆ ಅದಕ್ಕೆ ನಮ್ಮ ಸತ್ಯವೈದ್ಯಲ್ ಓದೋದು ನಾವು ಹೇಳ್ತು ಅಂತಂದ್ರೆ ಕ್ರಿಸ್ತನು ಸಾವಿರ ವರ್ಷ ಏನ್ ಮಾಡ್ಬೇಕು ಅವರು ಆಳ್ವಿಕೆ ಮಾಡ್ಬೇಕು ಅಂತ ಹೇಳ್ತಾರೆ ಆಳ್ವಿಕೆ ಮಾಡಿದ ನಂತರ ಏನು ಮಾಡ್ಬೇಕು ಅಂತ ಅಂತ್ಯದಲ್ಲಿ ರಾಜ್ಯವನ್ನು ದೇವ್ರಿಗೆ ಏನ್ ಮಾಡ್ತಾರೆ ಆ ಸಮರ್ಪಣೆ ಮಾಡ್ತಾರೆ ಅಂತಂಬ್ರ ಹಾಗೆ ರಾಜ್ಯ ಧರ್ಮ ಕೆಲಸ ಏನು ಓದಿಂತೀನಿ ಒಂದನೇ ಕುರಿ ಅಂತ ಹದಿನೈದನೇ ಅಧ್ಯಾಯ ಒಂದನೇ ಕುರಿ ಅಂತ ಹದಿನೈದನೇ ಅಧ್ಯಾಯ ಆ ಇಪ್ಪತ್ತು ಮೂರು ಆಮೇಲೆ ಇಪ್ಪತ್ತೈದು ಆಮೇಲೆ ಇಪ್ಪತ್ತಾರು ಇಪ್ಪತ್ತ್ ಮೂರು ಓದಿ ಇಪ್ಪತ್ತೈದು ಓದಿ ಆಮೇಲೆ ಇಪ್ಪತ್ತಾರು ಓದಿ ಮಿನಿಟ್ ಆ ಸಿಸ್ಟರ್ ಇವಾಗ ಕ್ಲಿಯರ್ ಕೇಳಿದ್ಯಾ ಇವಾಗ ಕೆಲಸ ಹಂಗಿಲ್ಲ ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವನು ಕ್ರಿಸ್ತನು ಪ್ರಥಮ ಫಲ ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಫಸ್ಟ್ ಏನ್ರಿ ಪುನರ್ತನ ಬಗ್ಗೆ ಹೇಳ್ತಾರೆ ಅಂದ್ರೆ ಪುನರ್ತನ ಅಟ್ ಟೈಮ್ ಎಲ್ಲರೂ ಬರಲ್ವಂತೆ ಹೆಂಗ್ ಬರ್ತಾರೆ ತನ್ನ ತನ್ನ ತರಗತಿಯಲ್ಲಿ ಏನ್ ಮಾಡ್ತಾರೆ ಎಲ್ಲರೂ ಎಲ್ಲರೂ ಎದ್ ಬರ್ತಾರೆ ಅಂತಲ್ ಅಂದ್ರೆ ತನ್ನ ತನ್ನ ತರಗತಿಯಲ್ಲಿ ಅವರೆಲ್ಲ ಪುನರ್ತನಾಗ್ ಬರ್ಬೇಕ್ರೆ ಹೆಂಗ್ ಬರ್ತಾರೆ ಅಂತಂದ್ರೆ ಫಸ್ಟ್ ಕ್ರಿಸ್ತನ ಪ್ರಥಮ ಫಲ ಫಸ್ಟ್ ಸಭೆಗೆ ಏನ್ರಿ ಪುನರ್ತನ ತರುವಾಯ ಆತನ ಪ್ರತ್ಯಕ್ಷತೆಯಲ್ಲಿ ಆತನವ್ರು ಏನಾಗ್ತಾರೆ ಎದ್ದು ಬರ್ತಾರೆ ಅಂದ್ರೆ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಮೇಕಿದ ಎಲ್ಲಾ ಜನಗಳಿಗೂ ಏನಾಗ್ತಾರೆ ಪುನರ್ತನ ಫಸ್ಟ್ ಸಭೆಗಾಗಿ ಮೇಲೆ ನೆಕ್ಸ್ಟ್ ದೊಡ್ಡ ಸಮೂಹ ಆಗ್ತಾರೆ ದೊಡ್ಡ ಮೇಲೆ ಆಗಿದ್ಮೇಲೆ ಪಿತೃಗಳಾಗಿ ಮೇಲೆ ಏನಂತಾರೆ ನೆಕ್ಸ್ಟ್ ಲೋಕದ ಸಾಮಾನ್ಯ ಜನಗಳಿಗೆ ಏನಾಗ್ತಾರೆ ಪುನರ್ತನ ಹಾಕ್ತಾರೆ ಸರಿ ಪುನರ್ತನ ಆಗಿದ್ಮೇಲೆ ಯೇಸು ಕಿಸ್ ಏನ್ ಮಾಡ್ತಾರೆ ನೋಡ್ರಿ ಆಳ್ವಿಕೆ ಮಾಡ್ತಾರೆ ಅಲ್ರ ಏನ್ ಆಳ್ವಿಕೆ ಮಾಡ್ತಾರೆ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರು ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ ಎಸ್ ಅಂಗ್ರೆ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಮಾಡಂತ ಮುಖ್ಯವಾದ ಕೆಲಸ ಏನಂದ್ರೆ ಎಲ್ಲಾ ಶತ್ರುಗಳನ್ನು ಆತನ ಪಾದದ ಕೆಗಡೆ ಹಾಕೋದು ಏನ್ರಿ ಅವಶ್ಯ ಅಂಗ್ರೆ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲಾ ಶತ್ರುಗಳನ್ನು ಆತನ ಪಾದ ಕೆಳಗಡೆ ಏನ್ ಮಾಡ್ತಾರಂತೆ ಅಂತ ಕೆಲಸ ಮಾಡ್ತಾರಂತೆ ಅಂದ್ರೆ ಯಾವ ಶತ್ರು ಅದು ಕ್ರಿಸ್ತನ್ ರಾಜ್ಯದಲ್ಲಿ ಯಾವ ಶತ್ರು ಇರ್ತಾರೆ ಯಾರಪ್ಪ ಸೇತನ್ ಇರ್ತಾರ ಶೇತನ ಕಟ್ಟಾಕ್ ಬಿಡ್ತಾರಲ್ಲ ಮತ್ತೆ ಯಾರು ಶತ್ರು ಹೇಳ್ರಿ ನೀವ್ ಹೇಳ್ರಿ ಕ್ರಿಸ್ತನ್ ರಾಜ್ಯದಲ್ಲಿ ಯಾರಪ್ಪ ಶತ್ರು ಅಂದ್ರೆ ಶತ್ರು ಇಲ್ಲ ಬಂತಂದ್ರೆ ಅಲ್ವ ಇವಾಗ ಇದಲ್ಲ ಶತ್ರು ಏನ್ ಹೇಳ್ತಾರೆ ನಮ್ಗೆ ಮೂರ್ ಜನ ನಮ್ಗೆ ನಾಲ್ಕು ಜನ ಶತ್ರುಗಳಿದಾರಲ್ಲ ಯಾರು ನಮ್ಮ ಶರೀರ ಲೋಕ ಲೋಕಾನು ಹ ಸುಳ್ಳು ಸಭೆಗಳ ಕ್ರಿಸ್ತನ್ ರಾಜ್ಯದಲ್ಲಿ ಸುಳ್ಳು ಸಭೆಗಳು ಇರಲ್ಲ ಶೇತಾನ ಇರಲ್ಲ ಕಟ್ಟಾಕಿರ್ತಾರೆ ಆಮೇಲೆ ಲೋಕ ಲೋಕ ಅವ್ರೆಲ್ಲರೂ ಹೊಸ ಪುನರ್ವರ್ತನಾಗಿ ಬಂದ್ಬಿಟ್ರೆ ಲೋಕ ಅವ್ರಿಗೆ ಶತ್ರು ಆಗ್ತದೆ ಮತ್ತೆ ಇನ್ನೊಂದ್ ಶತ್ರು ಇದೆ ಯಾವ ಶತ್ರು ಅದೂ ಅಲ್ವರವಾಗಿ ಯಾರ ಹೆಂಗಿರ್ತಾರೆ ಇವಾಗ ಏನ್ರಿ ನಮ್ಮ ಕೆಟ್ಟತನ ಅಂತ ಅನ್ಬಿಟ್ಟು ಅದರ ಇದೆಲ್ಲಪ್ಪ ಇದೆ ಅಂತಂದ್ರೆ ಹೊರ್ಗಡೆ ಎಲ್ಲಾ ಇದೆ ಅದರ ಆದ್ರೆ ಮುಖ್ಯವಾಗಿ ಎಲ್ಲಿದೆ ಇದೇ ತರ ಲೋಕ್ ಎಲ್ಲಾರಲ್ಲೂ ಎಲ್ಲರಲ್ಲೂ ಇದೆ ಇದು ನಮ್ಮಲ್ಲಿ ಮಾತ್ರ ಅಲ್ಲ ಲೋಕದ ಪ್ರತಿಯೊಬ್ಬ ಮನುಷ್ಯಲು ಇದೆ ಅಂದ್ರೆ ಹಂಗೆ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರೂ ಸತ್ತವರೆಲ್ಲ ಎದ್ ಬಂದವಾಗ ಆಚ ಕಡೆ ಯಾವ್ದು ಕೆಟ್ಟು ಇನ್ಫ್ಲುಯೆನ್ಸ್ ಇರೋದಿಲ್ಲ ಅರೆ ಕೆಟ್ಟು ತಂದ್ಬಿಟ್ಟು ಎಲ್ಲಿರ್ತಾರೆ ಇವಾಗ ಇವಾಗ ಏನ್ ಮಾಡ್ಬೇಕು ಈ ಶತ್ರು ಏನ್ ಮಾಡ್ಬೇಕು ಇವಾಗ ತೆಗಿಬೇಕು ಹಾ ನೋಡಿ ಅದ್ ಹೇಳೋದು ನೋಡಿ ಅದು ಬೇಕಾದ್ರೆ ನೆಕ್ಸ್ಟ್ ವಚನ ಓದಿ ಹೇಳ್ತಾರೆ ಅದು ಓದಿ ಹಾ ಇಪ್ಪತ್ತಾರು ಓದಿ ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು ಅಂದ್ರೆ ಕೊನೆ ಶತ್ರು ಯಾವ್ದು ಮರಣ ಅದ್ರ ಅಂದ್ರೆ ಯಾವ ಮರಣ

ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ ಸ್ವಲ್ಪ ಮುಂಜೇ ನೌದಿಂತಿರಿ ಪಾಪದ ಕೊಂಡಿ ಮರಣ ಅಂತ ಬರ್ತ ನೋಡಿ ಕರೆಕ್ಟಾ ಆಯ್ತಾ ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ ಸರಿ ಪಾಪದ ಕೊಂಡಿ ಮರಣದ ಕೊಂಡಿ ಪಾಪವೇ ಓಕೆ ಸಾರಿ ಮರಣದ ಕೊಂಡಿ ಪಾಪವೇ ಅಂತ ಹೇಳಂಗಾರೆ ಮರಣದ ಕೊಂಡಿ ಪಾಪ ಅಂದ್ರೆ ಮರಣನ್ ತೆಗಿಬೇಕು ಅಂದ್ರೆ ದೇವರನ್ ತೆಗಿಬೇಕು ಫಸ್ಟ್ ಲೋಕದಲ್ಲಿ ಪಾಪನೇ ಮೊಡಕುವಾ ತೆಗಿಬೇಕು ಅಂದ್ರೆ ಒಂದನೇ ಕುರಂತ ಹದಿನೈದು ಇಪ್ಪತ್ತ ಆರಲ್ಲಿ ಏಳ ರೀತಿಯಲ್ಲಿ ಅದು ಸಮರಿಸಲ್ಪಟ್ಟಂತ ಕೊನೆ ಶತ್ರು ಮರಣ ಅಂತ ಹೇಳಬೇಕ್ರೆ ದೇವ್ರ ಲೋಕದಲ್ಲಿ ತಲೆ ಮಾಡ್ಬೇಕು ಫಸ್ಟ್ ಪಾಪ ಅಂತ ತೆಗಿಬೇಕು ಪಾಪ ಅಂತಿಬಿಟ್ಟು ಆಟೋಮೆಟಿಕ್ ಏನಾಗ್ತಾರೆ ಮರಣ ಹೊಟ್ಟೋಗ್ಬಿಡ್ತಾರೆ ಅದರ ಆಡಮಿಕ್ ಡೆತ್ ಆದಾಮಿಂದ ಬಂದಂತ ಮರಣದ ಗುಣಗಳೆಲ್ಲ ತೆಗಿಬೇಕು ಅಂದ್ರೆ ದೇವ್ರ ಆಕ್ಚುಯಲ್ ಆಗಿ ಏನ್ ತೆಗಿಬೇಕು ಪ್ರತಿಯೊಬ್ಬ ಮನುಷ್ಯಲ್ಲಿ ಅವರು ಪಾಪದ ಗುಣ ಲಕ್ಷಣ ಮಾಡ್ಬೇಕು ತೆಗಿಬೇಕು ಈ ತೆಗಿಯಂತ ಕೆಲ್ಸಾನೇ ಕ್ರಿಸ್ತನು ತನ್ನ ರಾಜ್ಯದಲ್ಲಿ ಮಾಡೋದು ಇವಾಗ ವ್ಯವಸ್ಥೆ ಮಾಡಿ ಸತ್ತೋಗ ಪ್ರತಿಯೊಬ್ಬ ಮನುಷ್ಯರೇ ಇಮೇಜ್ ಇಮೇಜಿನ್ ಮಾಡ್ಕೊಳ್ಳಿ ರೋಡಲ್ಲಿ ಹೋಗ್ಬೇಕಾರೀ ಯಾರನ್ನೆಲ್ಲ ನೋಡಿದಿರೋ ಯಾರ್ಯಾರ ವ್ಯಕ್ತಿಗಳನ್ನೆಲ್ಲ ನೀವು ಹುಟ್ಟದಾಗಿನ ನೋಡಿದಿರೋ ಎಲ್ಲರೂ ಪುನರ್ತನಕ್ಕೆ ಬರಬೇಕು ಅವರಲ್ಲಿ ಒಂದು ಕೂಡ ಗುಣಗಳು ಗುಣಗಳಿರಬಾರ್ದು ಅದು ಸಂಪೂರ್ಣವಾಗೇ ತೆಗಿಬೇಕು ಅಂತಂದ್ರೆ ಅದು ಇಮ್ಮಿನೇಟ್ ಆಗೋ ಕೆಲಸನ ಅಥವಾ ಈಸಿಯಾಗ ಕೆಲಸನ ಅಂತಂದ್ರೆ ಇದು ಇಮಿನೇಟ್ ಆಗೋ ಕೆಲಸನೂ ಅಲ್ಲ ಈಸಿಗಾಗೋ ಅಂತ ಕೆಲಸನೂ ಅಲ್ಲ ಇದಕ್ಕೇನೆ ದೇವರು ಕ್ರಿಸ್ತನ್ಗೆ ಎಷ್ಟು ವರ್ಷ ಕೊಟ್ಟಿರೋದು ಆಳ್ವಿಕೆ ಮಾಡಕ್ಕೆ ನಿಧಾನವಾಗಿ ಕ್ರಮೇಣವಾಗಿ ಆಗಂತ ಒಂದು ಕೆಲಸ ಅದಕ್ಕೆ ನಾವ್ ಏನಂತ ನೋಡಿದ್ರಿ ಏನ್ರಿ ಕ್ರಿಸ್ತನು ಈ ರಾಜ್ಯದಲ್ಲಿ ಇವೆಲ್ಲಾ ಕೆಲಸ ಮಾಡೋದಿಕ್ಕನೆ ಏನ್ ಅಂದ್ರೆ ಒಂದು ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನ್ ಮಾಡ್ತಾರೆ ಇವತ್ತು ಇವತ್ತು ಆಯ್ಕೆ ಮಾಡ್ತಾರೆ ಲೋಕದಲ್ಲಿ ಕಷ್ಟ ಬಂತು ತೊಂದ್ರೆ ಬಂತು ಅಂದ್ರೆ ಏನ್ ಮಾಡೋರಿ ನಮ್ಮ ಚೀಫ್ ಮಿನಿಸ್ಟ್ರ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ನೇಮಿಸಿದಾರೆ ಚೀಫ್ ಮಿನಿಸ್ಟರ್ ಯಾರು ನೆಮಿಸಿದರೆ ಮಿನಿಸ್ಟರ್ ಗಳ ನೇಮಿಸಿದರೆ ಆಕ್ಸಿಜನ್ ಅಂದ್ರೆ ಆಕ್ಸಿಜನ್ ಸಪ್ಲೈ ಮಾಡಿ ಹಾಸ್ಪಿಟ್ಲಲ್ಲಿ ಬೆಡ್ ಇಲ್ಲ ಅಂದ್ರೆ ಬೆಡ್ ಏನ್ ಮಾಡಿ ನೀವು ನೀವು ಸಪ್ಲೈ ಮಾಡಿ ಆ ಮನುಷ್ಯರು ಸಾಯ್ದ ರೀತಿಯಲ್ಲಿ ಏನ್ ಮಾಡಿ ನೀವ ನೀವು ಕಾಪಾಡಿ ಇದೇ ತರ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಏನ್ರಿ ಯಾರೇ ವ್ಯಕ್ತಿಗಳು ಎರಡನೇ ಮಣ್ಣಕ್ಕೆ ಹೋಗದ ರೀತಿಯಲ್ಲಿ ನೋಡ್ಕೊಡೋಂತ ಜವಾಬ್ದಾರಿ ಯಾರ್ದು ಸಭೆ ಇದು ಅದರ ಸಭೆ ಏನ್ ಮಾಡ್ಬೇಕು ಎಲ್ಲಾರ್ಗು ಬೆಡ್ಗಳು ರೆಡಿ ಮಾಡ್ಬೇಕು ಏನ್ ಬೆಡ್ ವಿಶ್ವಾಸದ ಆಸ್ಕೆಗಳು ರೆಡಿ ಮಾಡ್ಕೊಬೇಕು ಕಾಯ್ಲೆ ಇರ್ತದೆ ನಾನ್ ಸೆರೆ ಮೇಲೆ ಇದ್ದೆ ನಾನು ಯಾರು ಬಂದು ಅಂತಂದ್ರೆ ಎಲ್ಲ ಸೆರೆ ಮೇಲೆ ಮರಣ ಸೆರೆ ಮೇಲೆ ಇರ್ತಾರೆ ಅವ್ರಿಗೆ ಹೋಗಿ ನೋಡಿ ಇವತ್ತೆಲ್ಲಾ ಹೌಸ್ಫುಲ್ ಬೋರ್ಡ್ ಹಾಕಿದಾರೆ ಇಲ್ಲಿಯೇ ಅಲ್ಲಿ ಸ್ಮಶಾನದಲ್ಲಿ ಏನ್ರಿ ಅವಾಗ ಉಲ್ಟಾ ಎಲ್ಲಾ ಹೋಗ್ತಾ ಇರ್ತಾರೆ ಸ್ಮಶಾನಕ್ಕೆ ಅವಾಗ ಸ್ಮಶಾನದಿಂದ ರಿವರ್ಸ್ ಬರ್ತಾ ಇರ್ತಾರೆ ನೋಡಿ ಅವ್ರ್ನ ವೆಲ್ಕಮ್ ಮಾಡಕ್ಕೆ ಕ್ಯಾಬಿನೆಟ್ ಮಿನಿಸ್ಟರ್ ಗಳು ಏನಾಗಿರ್ಬೇಕು ರೆಡಿ ರೆಡಿ ಆಗಿದ್ದೀರಾ ನೀವು ನಾವ್ ರೆಡಿ ಮಾಡ್ಕೋಬೇಕು ಪ್ರತಿಯೊಬ್ಬ ಮನುಷ್ಯ ಬರೋರ್ನ ಮೆಂಟಲಿ ಅವ್ರಿಗೆ ಸಹಾಯ ಮಾಡಿ ಪಾಪನ ಬಿಟ್ಟಿ ಹೊರಗಡೆ ಬರಕೆಮ್ ಮಾಡಬೇಕು ಫುಲ್ ಸಹಾಯ ಮಾಡ್ಬೇಕು ಇದಕ್ಕೋಸ್ಕರ ದೇವ್ರ ನಮ್ ಜೀವದಲ್ಲಿ ಏನ್ ಮಾಡ್ತಾರೆ ಟ್ರೈನಿಂಗ್ ಅಲ್ಲಿ ಏನ್ ಮಾಡ್ತವ್ರೆ ಕೊಡ್ತಾವ್ರೆ ಏನ್ ಟ್ರೈನಿಂಗು ಇದೇ ಲೋಕಕ್ ಬರಂತ ಕಷ್ಟ ಸಂಕಟ ನಮಗ್ ಕೊಡ್ತಾರೆ ಲೋಕಕ್ ಬರಂತ ಒಂದ್ ತೊಂದರೆಗಳೇ ನಮಗ್ ಕೊಡ್ತಾರೆ ಇವಾಗ ಅದ್ರಲ್ಲಿ ನಮ್ಗೆ ಏನ್ ಮಾಡ್ತಾರೆ ನಮ್ ಮೈಂಡ್ ನಿಮ್ ಮಾಡ್ತಾರೆ ಇವಾಗ ಹ ಚೇಂಜ್ ಮಾಡ್ತಾರೆ ನಮ್ ಮೈಂಡ್ ನಿಮ್ ಮಾಡ್ತಾರೆ ದೇವ್ರ ಇವತ್ತು ಸ್ಲೋ ಆಗಿ ಸಿದ್ಧ ಮಾಡ್ಕೊಂಡು ಏನ್ ಮಾಡ್ತಾರೆ ಕ್ರಿಸ್ತರ ಮೈಂಡ್ ತರ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಚೇಂಜ್ ಮಾಡ್ತಾರೆ ಅದನ್ನ ನಾವ್ ಯಾವತ್ತು ಗ್ಯಾಪ್ ನಡ್ಕೊಬೇಕಾದ್ರೆ ಇದೇ ನಮ್ಮ ಮೇನ್ ಪರ್ಪಸ್ ಗಾಸ್ ಅಲ್ಲಿ ನಮ್ಮನ್ನ ಸತ್ಯ ಕರೀತಾ ಇದಾರೆ ಅಂದ್ರೆ ಲ್ಯಾಕ್ ಅಂಡ್ ಫಾರ್ಟಿ ಫೋರ್ ತೌಸಂಡ್ ಈ ಕೆಲ್ಸಕ್ಕೆ ಏನ್ ನಮ್ನ ನಿಮ್ ಸಿದ್ಧ ಮಾಡ್ತಾರೆ ಅದಕ್ಕೆ ಸುಮ್ನೆ ಕೈ ಕಟ್ಕೊಂಡ್ಬಿಟ್ಟು ಮನೇಲಿ ಕೂತ್ಕೊಂಡ್ಬಿಟ್ಟು ಬೈಬಲ್ ಒಬ್ಬ ಕೂತ್ಕೊಂಡ್ಬಿಟ್ರೆ ಆಗಲ್ಲ ನಾವ್ ಏನ್ ಮಾಡ್ಬೇಕು ಕೂತ್ಕೊಂಡು ಮೆಲ್ಕ್ ಆಗ್ತಾ ಇರ್ಬೇಕು ಶುದ್ಧ ಪ್ರಾಣಿ ಅಶುದ್ಧ ಪ್ರಾಣಿನ ಅದರ ಅಶುದ್ಧ ಪ್ರಾಣಿ ಮೆಲ್ಕ್ ಆಗ್ತದೆ ಅಶುದ್ಧ ಪ್ರಾಣಿ ಕೂತ್ಕೊಂಡು ಏನ್ ಮಾಡ್ತದೆ ಹಾ ಸುಮ್ನ ಕೂತ್ಕೊಂಡು ನಿದ್ದೆ ಮಾಡ್ತದೆ ಅದರ ಅದಕ್ಕೆ ನೋಡ್ಬೇಕ್ರೆ ದೇವ್ರ ಮಕ್ಳು ಏನ್ಬೇಕು ದೇವ್ರ ಕೆಲ್ಸಕ್ಕೆ ಆಕ್ಟಿವಿಟಿಲಿ ಇನ್ವಾಲ್ ಆಗಿರ್ಬೇಕು ಅವಾಗ ಏನಾಗ್ತಾ ಗೊತ್ತಾ ನಮ್ ಮೈಂಡ್ ಏನಾಗಿರ್ತಾರೆ ಅದೇ ದಿನ ಬೆಳಗ್ಗೆ ಎದ್ಬಿಟ್ಟು ಏನ್ರಿ ಕೆಲವು ಜನಕ್ಕೆ ಹ್ಯಾಬಿಟ್ ಆಗ್ಬಿಡ್ತಾರೆ ಅದರ ಏನ್ ಹ್ಯಾಬಿಟ್ ಅಂತಂದ್ರೆ ಮನೆ ಎಲ್ಲಾ ಕ್ಲೀನ್ ಆಗಿ ಉಡ್ಸ್ಬೇಕು ಮನೆ ಒರ್ಸ್ಬೇಕು ಮುಂದೆ ನೀರ್ ಹಾಕ್ಬೇಕು ಅದರ ಆಮೇಲೆ ಎದ್ದು ಕರೆಕ್ಟಾಗಿ ಅಡಿಗೆ ಮಾಡ್ಬೇಕು ನಾಷ್ಟಾ ಮಾಡ್ಬೇಕು ಇದು ರೂಟೀನ್ ಆಗ್ಬಿಡ್ತಾರೆ ಅದರ ಎಷ್ಟು ಮಾಡಿ ಒಂದ್ ದಿನ ಬಂದ್ಬಿಟ್ಟು ಈ ಕೆಲಸನೇ ಮಾಡಕ್ಕಾಗಿಲ್ಲ ಆಗಿಲ್ಲ ಅನ್ನೋ ಏನಾಗ್ ಮೈಂಡ್ ಇದು ಆಗಿಲ್ಲ ಅಂತ ಸೆಟ್ ಆಗಲ್ಲ ನಮ್ಮ ದೇಹನ ದಿನ ಕ್ರಿಸ್ತನ ಆಕ್ಟಿವಿಟಿಗಳಲ್ಲಿ ನಮ್ ಮುಳುಸಿಟ್ಕೊಂಡ್ಬಿಡ್ಬೇಕು ನಮ್ಗೆ ಏನಾಗ್ಬೇಕು ಅಂದ್ರೆ ಆ ಟೈಮ್ ಆ ಕೆಲಸ ಆಗಿಲ್ಲ ನಮ್ಗೆ ಏನಪ್ಪ ಮನಸ್ಸಿಗೆ ಕಷ್ಟ ಆಗ್ಬೇಕು ಅದರ ಇದು ನಮ್ಮಲ್ಲಿ ಮಾಡ್ಲಕ್ಕಂತ ಬದಲಾವಣಿಕೆಗಳು ಹೇಳ್ತಾರಲ್ಲ ಇವಾಗ ಓದ್ ನಿಂತಿನಿ ಎಷ್ಟೇ ವಚನ ಅಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಈ ತರ ಎಲ್ಲ ಏನ್ ಮಾಡ್ತಾರೆ ಬದಲಾವಣಿಕೆಗಳನ್ನ ತರ್ತಾರೆ ಅಲ್ರ ತಂದ್ಬಿಟ್ಟು ನೋಡಿ ಒಂದ್ಕೊರೆ ಹದಿನೈದ್ರಲ್ಲಿ ಇಪ್ಪತ್ತು ನಾಲ್ಕನೇ ವಚನ ಓದ್ ಹಾ ಆತನ ಬೇರೆ ಎಲ್ಲ ದೊರೆತನವನ್ನು ಎಲ್ಲಾ ಅಧಿಕಾರವನ್ನು ಬಲವನ್ನು ನಿವೃತ್ತಿ ಮಾಡಿ ಆಗಿರುವ ಒಪ್ಪಿಸಿ ಕೊಡುವಾಗ ಸಮಾಪ್ತಿ ನಿವೃತ್ತಿ ಮಾಡಿ ಅರ್ಲೇ ಮಾಡ್ಕೊಳ್ಳಿ ಎಲ್ಲವನ್ನು ನಿವೃತ್ತಿ ಮಾಡಿ ಈ ಒಂದು ರಾಜ್ಯವನ್ನು ಕ್ರಿಸ್ತನು ಯಾರಿಗ ಒಪ್ಪಿಸ್ಕೊಡ್ತಾರಂತೆ ತಂದೆಯ ದೇವ್ರಿಗೆ ಅಲ್ಲಿವರೆಗೂ ತಂದೆಯ ದೇವರು ಈ ಒಂದು ಮನುಷ್ಯರ ಜೊತೆಗೆ ಕಾಂಟ್ಯಾಕ್ಟ್ ಇಟ್ಕೊಳಲ್ಲ ಯಾಕೆ ಅಂದರೆ ಅವ್ರ ಆಕ್ಚುಲ್ ಪರ್ಫೆಕ್ಷನ್ ಗೆ ಬಂದಿಲ್ಲ ಅದರ ಪರ್ಫೆಕ್ಷನ್ ಬರೋ ತನಕ ದೇವರು ಮನುಷ್ಯರ ಜೊತೆಗೆ ಕ್ರಿಸ್ತನ್ ರಾಜ್ಯದಲ್ಲಿ ಯಾವುದೇ ರೀತಿ ಕಾಂಟ್ಯಾಕ್ಟ್ ಏನು ಮಾಡಲ್ಲ ಇಟ್ಕೊಂಡಲ್ಲ ಏನು ಮಾಡೋದು ಕ್ರಿಸ್ತನ್ ಮುಖಾಂತರ ಮಾಡೋದು ಮಾಡೋದು ಒಂದು ಸತಿ ಏಸು ಕ್ರಿಸ್ತು ಅಟ್ ಎಂಡ್ ಆಫ್ ತೌಸಂಡ್ ಇಯರ್ಸ್ ಪ್ರತಿಯೊಬ್ಬ ಮನುಷ್ಯನು ಆದಾಮ್ಗಿರಂತ ಲೆವೆಲ್ ತಂದಿದ್ಮೇಲೆ ಈ ರಾಜ್ಯನ ಯಾರಿಗೆ ಸೆಂಟರ್ ಮಾಡ್ತಾರೆ ಅವರು ದೇವರಿಗೆ ಸೆಂಟರ್ ಮಾಡ್ತಾರೆ ಆವಾಗ ದೇವ್ರಿಗೂ ಮನುಷ್ಯಂಗಿರಂತ ಅನ್ಯೂನತೆ ನೋಡಿ ಪ್ರಕಟಣೆ ಇಪ್ಪತ್ತೊಂದಕ್ಕೆ ಬನ್ನಿ

ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು ಅವರಿಗೆ ಆತನ ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು ಇನ್ನು ರಾತ್ರಿ ಇರುವುದಿಲ್ಲ ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ ನೋಡ್ರಿ ಎಲ್ಲಾ ದೇವರನ್ನ ಲಿಟ್ರಲ್ ಆಗಿ ನೋಡ್ತಾರೆ ಅಂತಲ್ಲ ಅದರ ದೇವ್ರ ಗುಣಗಳನ್ನ ಹಂಡ್ರೆಡ್ ಪರ್ಸೆಂಟ್ ಏನ್ ಮಾಡ್ತಾರೆ ಅವಾಗ ಅರ್ಥ ಮಾಡ್ಕೊಂತಾರೆ ಇನ್ನ ಮೇಲೆ ದೀಪದ ಬೆಳಕು ಬೇಕಾಗಿಲ್ಲ ಅಂದ್ರೆ ದೇವರ ವಾಕ್ಯ ಏನಾಗೋದಿಲ್ಲ ಲಿಟರಲ್ ಆಗಿ ಅವ್ರಿಗೆ ಸತ್ಯವೇದ ಅಂತ ಅಂದ್ಬಿಟ್ಟು ಒಂದು ಪುಸ್ತಕ ಬೇಕಾಗಿಲ್ಲ ಯಾಕಂದ್ರೆ ಸತ್ಯವೇದನ ಅವರು ಹೃದಯದ ಮೇಲೆ ಏನ್ ಮಾಡ್ತಂತೆ ಹಲಗೆ ಮೇಲೆ ಬರೀತಾರೆ ನಾವ್ ಬನವಾರ ಕೂಡ ನೋಡುದಿಲ್ಲ ಹೊಸ ಒಡಂಬಡಿಕೆ ಪಾಠ ಅದರ ಕ್ರಿಸ್ತನು ಆ ಒಡಂಬಡಿಕೆನ ನ್ಯಾಯಪ್ರಮಾಣದ ಒಡಂಬಡಿಕೆನ ಕಲ್ಲಿನ ಮೇಲೆ ಅಲ್ಲ ಮನ್ಸಿನ ಹಲಿಗೆ ಮೇಲೆ ಬರೀತಾರೆ ಅವಾಗ ನೆರೆಯವರೆಯವರು ಅಣ್ಣ ತಮ್ಮಂದರು ಸಹೋದರ ಸೋದರಗಳು ಹೋಗ್ಬಿಟ್ಟು ನೀವು ದೇವ್ರನ್ನ ತಿಳ್ಕೊಳ್ಳಿ ಅಂತ ಹೇಳಂತ ಅವಶ್ಯಕತೆ ಇರಲ್ಲ ಚಿಕ್ಕೋರು ಮೊದಲ್ಕೊಂಡು ಏನಾಗಿದ್ರೆ ದೇವರ ವಾಕ್ಯನ ತಿಳ್ಕೊಂಡಿದ್ದಾರೆ ಆಮೇಲೆ ಸೂರ್ಯನ ಬೆಳಕು ಬೇಕಾಗಿಲ್ಲ ಅಂತಂದ್ರೆ ನೀತಿ ಸೂರ್ಯ ಕ್ರಿಸ್ತನ ಒಂದು ಸಾವಿರ ವರ್ಷ ಆಳ್ವಿಕೆ ಅಂತ್ಯ ಆಗಿದ್ಮೇಲೆ ಇನ್ನು ನೆಕ್ಸ್ಟ್ ಫರ್ದರ್ ಎಂದ ಕ್ರಿಸ್ತನೇ ಆಳ್ವಿಕೆ ಮಾಡ್ಬೇಕು ಅಂತಿಲ್ಲ ಅವಶ್ಯಕತೆ ಇಲ್ಲ ಯಾಕಂದ್ರೆ ರಾಜ್ಯವನ್ನು ಯಾರಿಗೆ ಸಮರ್ಪಣೆ ಮಾಡಿದರೆ ದೇವ್ರಿಗೆ ಸಮರ್ಪಣೆ ಮಾಡಿದ್ರಿಂದ ಎಂದ್ರೆ ಆದಾಮ್ ಯಾವ ರೀತಿ ದೇವ್ರ ಡೈರೆಕ್ಟ್ ಕಮ್ಯುನಿಕೇಶನ್ ಇಟ್ಕೊಂಡಿದ್ದ ಮತ್ತೆ ಪ್ರತಿಯೊಬ್ಬ ಮನುಷ್ಯರು ದೇವ್ರತೇನೆ ಡೈರೆಕ್ಟ್ ಕಮ್ಯುನಿಕೇಶನ್ ಇಟ್ಕೊತಾರೆ ನಾವ್ ಯಾವತರ ದೇವತ್ತಕ್ಕೆ ಒಂದು ಪ್ರಾರ್ಥನೆ ಮಾಡ್ತಾರೆ ದೇವ್ರ ಪ್ರಾರ್ಥನೆಗಳನ್ನ ಕೇಳ್ತಾರೋ ಈ ಕ್ರಿಸ್ತನ್ ರಾಜ್ಯದಲ್ಲಿ ಇರ್ತಾರೆ ಮುಂದಕ್ಕೆ ಅವರು ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು ಅವರು ಯುಗ ಯುಗಾಂತ್ರಗಳಲ್ಲಿಯೂ ಆಳುವರು ನೋಡ್ರ ದೇವರೇ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ಅವ್ರಿಗೆ ಜ್ಞಾನ ಬುದ್ಧಿ ತಿಳುವಳಿಕೆ ಬೆಳಕನ್ನು ಕೊಡ್ತಾರೆ ಯುಗ ಅವರು ಅವ್ರು ಆಳ್ವಿಕೆ ಮಾಡ್ತಾರೆ ಕ್ರಿಸ್ತನಲ್ಲ ಕ್ರಿಸ್ತನ ಆಳ್ವಿಕೆ ಅಂತ್ಯ ಆಗಿದ್ಮೇಲೆ ಮನುಷ್ಯರು ಭೂಲೋಕದಲ್ಲಿ ಏನ್ ಮಾಡ್ತಾರೆ ಆಳ್ವಿಕೆ ಮಾಡ್ತಾರೆ ಯಾವ ತರ ಆದಾಮ್ಗೆ ಆಳ್ವಿಕೆ ಮಾಡೋಕೆ ಕೇಳಿದ್ರು ಇದೇ ತರ ಏನ್ ಮಾಡ್ತಾರೆ ಅವರು ಆಳ್ವಿಕೆನ ಮಾಡ್ತಾರೆ ಓಕೆನಾ ಸರಿ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಸುಜಾತಾ ಸಿಸ್ಟರ್ ಓದ್ತೀರಾ ನೆಟ್ವರ್ಕ್ ಇದೆಯಾ ಓದ್ತೀನಿ ಬ್ರದರ್ ಓಕೆ ಈಗ ಕರ್ತನು ತನ್ನ ನೂತನ ಸೃಷ್ಟಿಯ ರಚನೆಗಾಗಿ ಒಂದು ವಿಶೇಷ ವರ್ಗವನ್ನು ಹುಡುಕುತ್ತಿರುವನು ಕ್ರಿಸ್ತನಲ್ಲಿ ದೇವರ ಕೃಪೆಯ ಜ್ಞಾನವನ್ನು ಹೊಂದಿದ್ದು ಆ ದೈವಿಕ ವ್ಯವಸ್ಥೆಯನ್ನು ನಂಬಿಕೆಯಿಂದ ಅಂಗೀಕರಿಸಿದವರನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಆ ಪರಲೋಕದ ಕರೆಗೆ ಕರೆಯುವುದಿಲ್ಲ ಇವರುಗಳು ದೇವರ ಯೋಜನೆಯ ಭವ್ಯವಾದ ಪರಿಣಾಮಗಳನ್ನು ಸಂಪೂರ್ಣವಾಗಿ ನಂಬಿ ಮತ್ತು ಅದರಿಂದ ಪ್ರಸ್ತುತ ಕಾಲದಲ್ಲಿ ತಮ್ಮ ಜೀವನ ಕ್ರಮವನ್ನು ರೂಪಿಸಿಕೊಳ್ಳುವ ಪ್ರಭಾವ ಪಡೆದು ಇನ್ನು ಪ್ರಶಂಸನಾರ್ಹವಾದ ಶ್ರೇಷ್ಠ ಜೀವಿತದಲ್ಲಿ ಬಾಳುತ್ತಾರೆ ಇದನ್ನು ಪ್ರಸ್ತುತ ಜೀವನಕ್ಕೆ ಮತ್ತು ಅದರ ಹಿತಾಸಕ್ತಿಗಳಿಗೆ ಹೋಲಿಸುವಾಗ ಅದು ನಷ್ಟವೂ ವ್ಯರ್ಥವು ಎಂದು ತೋರಿಬರುತ್ತದೆ ಕೆಡುಕನ ಪ್ರಭುತ್ವವು ಜ್ಞಾನವನ್ನು ಪ್ರೀತಿಯನ್ನು ಮತ್ತು ಸೃಷ್ಟಿಕರ್ತನ ಶಕ್ತಿಯನ್ನು ಪ್ರತಿಭಟಿಸುವುದೆಂದು ಕಂಡುಬರುವ ಅಂಧಕಾರದ ಸಮಯದಲ್ಲಿ ನಂಬಿಕೆಯನ್ನು ಕಾರ್ಯಗತಗೊಳಿಸುವಾಗ ವಿಶ್ವಾಸಿಗಳನ್ನು ಅವರು ಧರ್ಮಯುಗದಲ್ಲಿ ಜೀವಿಸುತ್ತಿದ್ದರೋ ಮತ್ತು ಅದರಲ್ಲಿನ ಮಾನವ ಪರಿಪೂರ್ಣತೆಯ ಪೂರ್ವ ಸ್ಥಿತಿಯನ್ನು ಅನುಭವಿಸುತ್ತಿದ್ದಾರೋ ಎಂಬಂತೆ ದೇವರು ಅವರನ್ನು ಎಣಿಸುತ್ತಾನೆ ಈ ಎಣಿಕೆಯ ನೆಲೆಯನ್ನು ಅವರು ಸಮರ್ಪಣೆಯಲ್ಲಿ ಪ್ರಸ್ತುತ ಪಡಿಸಬೇಕೆಂಬ ಉದ್ದೇಶದಿಂದ ಅವರಿಗೆ ದಯಪಾಲಿಸಲಾಗುತ್ತದೆ ಇದರಿಂದ ಅವರು ಮಾನವ ಪರಿಪೂರ್ಣತೆಯನ್ನು ಆಗಾಗ್ಗೆ ಹೊಂದಿಕೊಂಡು ಸಮರ್ಪಕವೆಂದು ಎಣಿಸಲಾಗಿರುವ ತಮ್ಮ ದೇಹವನ್ನು ಮತ್ತು ತಮ್ಮೆಲ್ಲ ಪೂರ್ವದಲ್ಲಿದ್ದ ಸೌಕರ್ಯಗಳನ್ನು ಈ ಲೋಕದ ನಿರೀಕ್ಷೆ ಗುರಿ ಮತ್ತು ಹಿತಾಸಕ್ತಿಗಳನ್ನು ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿ ಇವುಗಳನ್ನು ಪರಲೋಕದ ನಿರೀಕ್ಷೆ ಮತ್ತು ದೈವ ಸ್ವಭಾವದ ವಾಗ್ದಾನಗಳೊಂದಿಗೆ ಮತ್ತು ಕ್ರಿಸ್ತನೊಡನೆ ಜೊತೆ ವಾರಸುದಾ ಸುಧಾ ಬದಲಾಯಿಸಿಕೊಳ್ಳುತ್ತಾರೆ ಇವುಗಳಿಗೆ ನಮ್ಮ ನಿಷ್ಠೆಯ ನಿಷ್ಠೆಯ ಸಾಕ್ಷಿಯಾಗಿ ಲೋಕದ ಹಿತಾಸಕ್ತಿಗಳ ಮತ್ತು ಮಾನವ ಗೌರವದ ನೋವು ನಷ್ಟಗಳು ಸೇರಲ್ಪಟ್ಟಿವೆ ಓಕೆ ಸ್ಟರ್ ಥ್ಯಾಂಕ್ ಯು ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಸ್ಮಾರ್ಥಕದಲ್ಲಿ ದೇವ್ರು ಯಾವ್ದಪ್ಪ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಗೆ ಫಸ್ಟ್ ಹೇಳಿದಂಥ ರೀತಿಯಲ್ಲಿ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನು ಕ್ಯಾಬಿನೆಟ್ ಮಿನಿಸ್ಟರ್ಸು ಯಾರು ದೇವ್ರ ಪ್ಲ್ಯಾನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದರ ದೇವ್ರ ಪ್ಲ್ಯಾನ್ ಜೊತೆಗೆ ನಾನು ಏನು ಮಾಡ್ತೀನಿ ನಾನು ಸಪೋರ್ಟಾಗಿ ನಿಂತ್ಕೊತೀರಿ ದೇವ್ರ ಯೋಜನೆಗೆ ಒಂದು ಏನಾಗ್ತೀನಿ ಒಂದು ಆಗ್ತೀನಿ ದೇವ್ರ ಯೋಜನೆ ನೆರವೇರಿಸೋದಕ್ಕೋಸ್ಕರ ನಾನು ಎಲ್ಲ ರೀತಿ ಏನು ಮಾಡ್ತೀನಿ ಎಫರ್ಟ್ಸ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ಯಾರು ಈ ಒಂದು ಕೆಲಸನ ಮಾಡೋದಕ್ಕೆ ಏನು ಕೆಲಸ ಕ್ರಿಸ್ತನ ರಾಜ್ಯದಲ್ಲಿ ದೇವ್ರ ನೇಮ್ ಎಲ್ಲಾ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೋಸ್ಕರ ತನ್ನ ದೇಹವನ್ನು ಸಂಪೂರ್ಣವಾಗಿ ದೇವ್ರಿಗೋಸ್ಸ ಒಪ್ಪಿಸ್ಕೊಡೋಕೆ ಯಾರು ರೆಡಿಯಾಗಿರ್ತಾರೋ ಅಂತ ಕ್ಲಾಸ್ ಆಫ್ ಪೀಪಲ್ನ ದೇವ್ರೇ ಮಾಡ್ತಾರೆ ಇವತ್ತು ಇವತ್ತು ಸೆಲೆಕ್ಷನ್ ಮಾಡ್ತಾ ಇದಾರೆ ಅಲ್ಲ ಅದ್ಗೆ ನೋಡ್ಬೇಕ್ರೆ ಅವ್ರಿಗೇನಾಗಿರ್ಬೇಕು ಉದ್ದೇಶ ತನ್ನ ದೇಹಗಳನ್ನು ಸಜೀವ ಯ ಅರ್ಪಿಸ್ಬೇಕು ಅನ್ನೋ ಏನರ್ಥ ತನಗಿಂತ ಆಸೆ ಆಕಾಂಕ್ಷೆ ಅದರ ಎಲ್ಲ ಇದಕ್ಕೂ ತನ್ನ ಒಂದು ಗುರಿ ಅದರ ಇವೆಲ್ಲವನ್ನು ದೇವ್ರಿಗೋಸ್ಸ ಬಿಟ್ಕೊಡಕ್ಕೆ ಚೆನ್ನಾಗಿರ್ಬೇಕು ನಡೆಯಬೇಕ ಮೊದಲನೇ ಕಂಡೀಷನ್ ಹೇಳಿದ್ದು ಯಾರನ್ನ ಶಿಕ್ಷನ್ ಹಾಕ್ಬೇಕು ಆಸೆ ಪಟ್ರೆ ಏನ್ ಮಾಡಬೇಕು ಫಸ್ಟ್ ಆಫ್ ಆಲ್ ಅವರು ಕರ್ಸ್ಬೇಕು ಬೇಸಿಕ್ ಕಂಡೀಷನ್ ಹೇಳ್ತೀನಿ ನೋಡ್ರಿ ನಮ್ಮ ಜೀವಿತದಲ್ಲಿ ನಾವು ಕ್ರಿಸ್ತನ ಸ್ವರೂಪ ಫಸ್ಟ್ ಬೆಳೆಸಬೇಕ್ರೆ ಈ ಗುಣ ನಮ್ಮಲ್ಲಿ ಇರ್ಬೇಕು ಇಲ್ಲ ಅಂತಂದ್ರೆ ಏನ್ರಿ ಈಗೋ ನಾನು ನಂದು ಅಂತ ಬಂದ ಅವಾಗ ಎಲ್ಲಾ ರೀತಿ ಫ್ರಿಕ್ಷನ್ ಆಗ್ತಾರೆ ಅವಾಗ ಎಲ್ಲಾ ರೀತಿ ಕೆಟ್ಟ ಗುಣಗಳೇನ ನಮ್ಮಲ್ಲಿ ಬೆಳೀತದೆ ಮೊದಲು ಈ ಗುಣಗಳಿತ್ತು ಅಂತಾರೆ ಈ ಫಸ್ಟ್ ಕ್ಯಾರೆಕ್ಟರ್ ಬೇಸಿಕ್ ಇದಿತ್ತು ಅಂದ್ರೆ ಅವರ ನನ್ನ ನಾನೇ ಮಾಡಕೋ ನಿರಾಕರಿಸ್ಬೇಕು ಅಂತ ಅಂದ್ಬಿಟ್ಟು ನಂದು ಅಂತ ಹೇಳಿದ್ರೆ ಯಾವಾಗ ಬರ್ತದೋ ನೆಕ್ಸ್ಟ್ ಆಟೋಮೆಟಿಕ್ ಆಗಿ ಏನಾಗ್ತದೆ ಏನ್ರಿ ಅವಾಗ ನಮ್ಗೆ ಕಷ್ಟ ಆಗ್ತದೆ ಅವಾಗ ಏನಾಗೋದು ಎರಡನೇ ಅಂಶನು ಶಿಲುಬೆ ಎತ್ಕೊಂಡು ಏನಾಗಬೇಕು ಇದು ಎಸ್ ಅದ್ರ ದಿನ ಅಲ್ಲ ಎರಡ್ ದಿನ ಅಲ್ಲ ಅಯೋಧ್ಯ ಎಷ್ಟ್ ದಿನವರ್ಗು ಇರ್ಬೇಕು ಹಿಂಗೆ ಅಂತಂದ್ರೆ ನೋಡಪ್ಪ ಕನ್ನ ಸಾಯಿ ಅವ್ರಿಗು ಇರ್ಬೇಕು ನಮ್ಗಾರ ಅವ್ರಿಗೂ ಅಂತ ಹೇಳೋರೆ ಕ್ರಿಶ್ಚನ್ ರಾಜ್ಯದಲ್ಲಿ ಎಷ್ಟು ವರ್ಷ ಇರ್ಬೇಕು ವರ್ಷ ಹ್ಮ್ ಯೋಚನೆ ಮಾಡಿ ಸಾವಿರ ವರ್ಷ ಬಾಯಿ ಬಿಗಿ ಹಾಕೊಂಡು ಇರೋದು ಹೆಂಗಿರ್ತಾರೆ ಯೋಚನೆ ಮಾಡ್ರಿ ಇವ್ ನಮಗೆಲ್ಲ ಸಾಯವರ್ಗ ಇರೋ ಅಂತ ಹೇಳ್ತಾರೆ ದೇವ್ರ್ ನಮ್ಗೆ ಇವತ್ತೇ ಟಿಕೆಟ್ ಅರ್ಧ ಬಿಟ್ರೆ ಮುಗಿದೋಯ್ತು ಅಲ್ವಾರ ಎಲ್ಲ ವೇಟಿಂಗ್ ಅಲ್ಲಿ ಇದೀರಿ ಕನ್ಫರ್ಮ್ ಆಯ್ತು ಬಂದ್ಬಿಟ್ರಪ್ಪ ಹೊರಗಡೆ ಅಂದ್ರೆ ಮುಗಿದೋಯ್ತು ಟಿಕೆಟ್ ಅಷ್ಟೇ ಅಲ್ಲ ಅದಕ್ಕೆ ನಮ್ಗೆ ಟೆಸ್ಟಿಂಗ್ ಪೀರಿಯಡ್ ಕ್ರಿಸ್ತನ್ ರಾಜ್ಯದಲ್ಲಿ ಅಂತ ಮನುಷ್ಯಗಳಿಗಿಂತ ತುಂಬಾ ಶಾರ್ಟ್ ಯೋಚನೆ ಮಾಡಿ ಕ್ರಿಸ್ತನ್ ರಾಜ್ಯದ ಪ್ರತಿಯೊಬ್ಬ ಮನುಷ್ಯಕ್ಕೂ ಹಂಡ್ರೆಡ್ ಇಯರ್ಸ್ ಮಿನಿಮಮ್ ನಮ್ಗಾರು ಹಂಡ್ರೆಡ್ ಇಯರ್ಸ್ ಕೇಳಿದ್ವಲ್ಲ ದೇವರ ಫೇತ್ಫುಲ್ಸ್ ಯೋಚನೆ ಮಾಡಿ ಎಷ್ಟು ವರ್ಷ ಫೇತ್ ಫುಲ್ಸ್ ಸಾಯೋವರೆಗೂ ಫೆಚ್ಫುಲ್ ಆಗಿರಿ ಅಷ್ಟೇ ಮುಗೀತು ಅದು ಯಾವತ್ ಬೇಕಾದ್ರೆ ಬರ್ಬೋದು ಅದಕ್ಕೆ ನಿಮಿಷ ಯಸ್ಕ ಹೇಳ್ತಾರೆ ಅನುದಿನ ಯಾರೋ ಶಿಲ್ಬೆ ಎತ್ಕೊಂಡು ನಾನ್ ಹಿಂದೆ ಬರ್ದಿರೋ ಹೊರತು ಶಿಷ್ಯನಾಗೋದಿಕ್ಕೆ ಸಾಧ್ಯ ಇಲ್ಲ ಅನುದಿನ ಡೈಲಿ ಏನ್ ಮಾಡ್ಕೊ ಡೈಲಿ ಪ್ರೊಸೆಸ್ ಮಾಡಕು ದಿನ ಕ್ರಿಸ್ತನಿಗೋಸ್ಕರ ಏನ್ ಮಾಡ್ಕೋ ನಾವು ನಮ್ಮ ನಾವೇ ನಿರಾಕರಿಸಿ ಹೆಣ್ಮಕ್ ಶಿಲ್ಬೆ ಎತ್ಕೊಂಡು ಹೇಮಾಕ್ ನಾವು ನಾವು ಹೋಗ್ಬೇಕು ಅದರ ಅದ್ಗೆ ನೋಡ್ಬೇಕ್ರೆ ಈ ತರ ಯಾರು ಮಾಡ್ತಾರೋ ಅವ್ರಿಗೆ ಏನ್ ಕೊಡದಂತೆ ಡಿವೈನ್ ನೇಚರ್ ಜಾಯಿಂಟರ್ಸ್ ವಿತ್ ಕ್ರೈಸ್ಟ್ ಕ್ರಿಸ್ತನ್ ಜೊತೆಗೇನ್ರಿ ಆಳ್ವಿಕೆ ಮಾಡೋಂತ ಒಂದು ಅವಕಾಶ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ ಅಲ್ದರಾ ಅದಕ್ಕೆ ಈ ತರ ಒಂದು ಕ್ಲಾಸ್ ಆಫ್ ಪ್ಲೀಪ್ ಅಲ್ಲ ದೇವ್ರ ಮಾಡ್ತಾರೆ ಮಾಡ್ತಾರ ಇವತ್ತು ಇವತ್ತು ಹುಡುಕ್ತಾರ ಓಕೆನಾ ಸೊ ಅದಕ್ಕೆ ನಾವೆಲ್ಲ ಚೆನ್ನಾಗಿ ನೀವು ಯಾವ ಯಾವತ್ತು ಗ್ಯಾಪ್ನ ಇಟ್ಕೊಳ್ಳಿ ನಮ್ಮ ಸೆಲೆಕ್ಷನ್ ಏನಕ್ಕೆ ಅಂತಂದ್ರೆ ಭೂಲೋಕದಲ್ಲಿ ಇವತ್ತು ಆಳ್ವಿಕೆ ಮಾಡಾಕಲ್ಲ ಕ್ರಿಸ್ತನ್ ಜೊತೆಗೆ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಗಿ ಆಳ್ವಿಕೆ ಮಾಡೋದಕ್ಕೆ ದೇವರೇ ಮಾಡ್ತಾರೆ ಒಂದು ಗ್ರೂಪ್ ಆಫ್ ಪೀಪಲ್ ಇವತ್ತು ಸೆಲೆಕ್ಷನ್ ಮಾಡ್ತಾ ಇದಾರೆ ಏನು ಅದ್ರಲ್ಲಿ ಏನು ಕ್ವಾಲಿಟೀಸ್ ಇರಬೇಕು ಬೇರೆಯವರ ಬಲಹತೆಗಳನ್ನ ಅರ್ಥ ಮಾಡಿಕೊಂಡು ಅವರ ಪಾಪದಿಂದ ಹೊರಗಡೆ ಬರೋದಕ್ಕೆ ಆದಷ್ಟು ಸಹಾಯ ಮಾಡೋಂಥ ಒಂದು ಗ್ರೂಪ್ ಆಫ್ ಪೀಪಲ್ ಏನಾಗಿರ್ಬೇಕು ಇರ್ಬೇಕು ಇಷ್ಟೇ ನಮ್ ಕಾನ್ಸಿಕ್ರೇಷನ್ ಕಾನ್ಸೆಪ್ಟೇ ಇಷ್ಟು ಓಕೆನ್ ಇದು ಯಾರು ಕೆಲ್ ಸಾಧ್ಯ ಕ್ರಿಸ್ತನ ಒಂದು ಗುಣಲಕ್ಷಣ ಇರೋ ಕೈಲಿ ಸಾಧ್ಯ ದೇವ್ರ ಕೈಲಿ ಸಾಧ್ಯ ಅದಕ್ಕೆ ನೋಡ್ಬೇಕಾದ್ರೆ ನಮಗೆ ನೀವೇನಾಗಿರಿ ನೀವು ನೀವು ಕ್ರಿಶ್ಚಿಯನ್ ಸ್ವರೂಪಕ್ಕೆ ಇರಿ ಅಂತ ಹೇಳೋದು ಓಕೆ ಸರಿ ನೆಕ್ಸ್ಟ್ ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಓದೋಣ ಫಿಫ್ತ್ ಪಾಯಿಂಟು ನಮ್ಮ ಮಧ್ಯದಲ್ಲಿ ವಿದ್ಯಾ ಸೃಷ್ಟ ಓದ್ತೀರಾ ಓದ್ತೀನಿ ಯು ಈಗ ಕರ್ತ ಐದನೇದಾಗಿ ನಂಬಿಕೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟ ಈ ವರ್ಗವು ಇಚ್ಛಾಪೂರ್ವಕವಾಗಿ ವ್ಯತಿರಿಕ್ತ ಕಾರ್ಯಗಳಿಂದ ತಮ್ಮ ನಂಬಿಕೆಯನ್ನು ನಿರಾಕರಿಸಬಾರದು ದೇವರ ನಂಬಿಕೆಯ ದೃಷ್ಟಿಯಿಂದ ಅವರ ಮೇಲೆ ಅಪರಾಧಗಳನ್ನು ಹೊರಿಸದೆ ಮತ್ತು ಅವರೆಲ್ಲರೂ ಕಲ್ವಾರಿಯಲ್ಲಿ ಕರ್ತನನ್ನು ಸಂಧಿಸಿದ್ದಾರೋ ಎಂಬಂತೆ ಅವರೊಡನೆ ಕೃಪಾಪೂರ್ವಕವಾಗಿ ವರ್ತಿಸುತ್ತಾ ಅವರ ಐಹಿಕತೆ ಅಥವಾ ನಿಜವಾದ ಅವರ ಸಾಧನೆಗನುಸಾರವಾಗಿ ಅಲ್ಲದೆ ಅವರುಗಳ ಚೈತನ್ಯಗಳಿಗೆ ತಕ್ಕಂತೆ ಚಿತ್ತ ಮತ್ತು ಉದ್ದೇಶಗಳಿಗನುಸಾರವಾಗಿ ವ್ಯವಹರಿಸುತ್ತಿರುವ ವ್ಯವಹರಿಸುತ್ತಿರುವವನಾದಾಗ್ಯೂ ದೇಹವು ತಮ್ಮಲ್ಲಿರುವ ತನಕ ಸಾಧ್ಯವಾದ ಮಟ್ಟಿಗೆ ನೂತನ ಮನಸ್ಸಿನ ವಶಕ್ಕೆ ಒಳಗಾಗುವುದನ್ನು ಆತನು ಬಯಸುತ್ತಾನೆ ಅದು ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ತನ್ನ ಅವಕಾಶ ಮತ್ತು ಸಾಧ್ಯತೆಗಳ ಪ್ರಮಾಣದಲ್ಲಿ ಸಹಕರಿಸಬೇಕು ಈ ಅರ್ಥದಲ್ಲಿ ಮತ್ತು ಈ ಶ್ರೇಣಿಯಲ್ಲಿ ನಮ್ಮ ಕಾರ್ಯಗಳು ನಮ್ಮ ನಿರ್ಣಯ ನಮ್ಮ ನ್ಯಾಯ ನಿರ್ಣಯವನ್ನು ದೃಢಪಡಿಸುವ ಪುರಾವೆಯಾಗಿದ್ದು ನಮ್ಮ ಭಕ್ತಿಯ ನಿಷ್ಠೆಯನ್ನು ರುಜುವಾತುಪಡಿಸಬೇಕು ಆದರೆ ಕರ್ತನು ನಮ್ಮ ಬಗ್ಗೆ ಮಾಡುವ ನಿರ್ಣಯವು ನಮ್ಮ ಕಾರ್ಯಗಳಿಗ ಅನುಸಾರವಾಗಿ ಅಲ್ಲ ಅದರ ನಂಬಿಕೆಗೆ ಅನುಸಾರವಾದುದು ನಮ್ಮ ಕಾರ್ಯಾನುಸಾರ ನಿರ್ಣಯಿಸಿದಲ್ಲಿ ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದೇವೆ ಆದರೆ ನಮ್ಮ ಮನಸ್ಸು ಮತ್ತು ಉದ್ದೇಶಗಳಿಗನುಸಾರವಾಗಿ ನಿರ್ಣಯಿಸಿದ್ದೇ ಆದರೆ ನೂತನ ಸೃಷ್ಟಿಯು ದೈವಿಕ ನಿರ್ ನಿರ್ದಿಷ್ಟಮಾನಕ್ಕೆ ಅನುಸಾರವಾಗಿ ಕೃಪಾವಡಂಬಡಿಕೆಯ ಷರತ್ತಿನಡಿಯಲ್ಲಿ ಅಂಗೀಕಾರಗೊಳ್ಳಬಹುದು ಇದರಿಂದ ಕ್ರಿಸ್ತನ ಮೌಲ್ಯಗಳು ನಮ್ಮ ಇಚ್ಛಾಪೂರ್ವಕವಲ್ಲದ ಕಳಂಕಗಳನ್ನು ಹಾಕುತ್ತವೆ ಯಾರು ಸಹ ಕರ್ತನು ನಾವು ಪ್ರಸ್ತುತ ಅಸಮರ್ಪಕ ಸ್ಥಿತಿಯಲ್ಲಿಯೂ ನಮ್ಮಿಂದ ಸಾಧ್ಯವಾದ ಮಟ್ಟಿಗೆ ನೀತಿಯ ಫಲಗಳನ್ನು ತರುವಂತೆ ನಿರೀಕ್ಷಿಸುವುದನ್ನು ಅಡ್ಡಿ ಮಾಡುವಂತಿಲ್ಲ ಇದಕ್ಕಿಂತ ಹೆಚ್ಚಾಗಿ ಆತನು ಮತ್ತೇನನ್ನೂ ಕೇಳುವವನಲ್ಲ ಇದಕ್ಕಿಂತ ಕಡಿಮೆಯಾದದ್ದನ್ನೂ ಆತನು ಅಂಗೀಕೃ ಅಂಗೀಕರಿಸುತ್ತಾನೆಂದು ಮತ್ತು ಬಹುಮಾನಿಸುವನೆಂದು ನಾವು ನಿರೀಕ್ಷಿಸಲಾಗದು ಅಂದ್ರೆ ಹಾಗೆ ನಮಗೆ ಇವಾಗ ಬರೀ ನಂಬಿಕೆಯಿಂದನ ನಮಗೆ ಕ್ರಿಯೆಗಳೇನು ಬೇಕಾಗಿಲ್ಲ ಅಂತಂದ್ಬಿಟ್ಟು ಸರಿ ನನಗೆ ಕ್ರಿಸ್ತಮೇಲೆ ನಂಬಿಕೆ ಇದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ರೆ ನಮ್ಗೆ ಸಾಕ ನಮಗೆ ಕ್ರಿಯೆಯಲ್ಲಿ ಏನು ನಾವು ಬದಲಾವಣೆಗೆ ತರೋದೇ ಬೇಡವಾ ಅಂತಂದರೆ ಖಂಡಿತವಾಗೂ ಆ ಥರ ಒಂದು ತಪ್ಪಾದ ಒಂದು ನಂಬಿಕೆಯಲ್ಲಿ ಕೂಡ ನಾವು ಇರಬಾರ್ದು ಅದರ ಕ್ರಿಯೆ ಇತ್ತು ಅಂದರೆ ಕ್ರಿಯೆ ತಕ್ಕಂತೆ ಆದಷ್ಟು ಒಂದು ಮಟ್ಟಿಗೆಗೆ ನಾವು ಮಾಡಬೇಕಂತೆ ಅದನ್ನು ಕಾರ್ಯರೂಪದಲ್ಲಿ ಮಾಡ್ಕೊ ತರೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂದರೆ ಏನು ದೇವರು ನಮಗೆ ವಿಶ್ವಾಸದ ಮೇಲೆ ನಮಗೆ ನೀತಿ ವಸ್ತ್ರ ಹಾಕಿ ನಮ್ಮ ಎಲ್ಲಾ ಲೋಪದೋಷಗಳನ್ನ ನಮ್ಮ ಕೊಂದು ಕೊರತೆಗಳನ್ನೆಲ್ಲ ಮಾಡಿದೆ ಕ್ರಿಸ್ತನ ಒಂದು ಒಂದು ಅಂಗಿಗಳ ಮುಖಾಂತರ ಅದನ್ನ ಕವರ್ ಮಾಡಿದ್ದಾರೆ ಅದನ್ನ ಅಡ್ವಾಂಟೇಜ್ ತಗೊಂಡು ನಮ್ಗೆ ನಂಬಿಕೆ ಮಾತ್ರ ಮುಖ್ಯನೇ ಕ್ರಿಯೆಯಲ್ಲಿ ಅಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಬಲಹೀನತೆ ಇದೆ ಅಂತ ಅಂದ್ಬಿಟ್ಟು ಪಾಪಗಳನ್ನ ಮಾಡ್ಕೊಂಡ್ಬಿಟ್ಟು ನಾನೆಲ್ಲ ಕ್ರಿಸ್ತನ ಮುಖಾಂತರ ನಾನು ಕವರ್ ಆಗಿದ್ದೀನಿ ಅಂತಂದ್ಬಿಟ್ಟು ಸುಮ್ಮನೆ ಕೃಪಾಸ್ಥಾತ್ರ ಹೋಗ್ಬಿಟ್ಟು ನಮ್ಮ ಪಾಪಗಳನ್ನ ಹರಿಕೆ ಮಾಡಿ ನಾವು ಶಾಮಪುಣಿ ಹೋಗ್ಬಿಟ್ಟು ತಿರ್ಗಾ ತಿರ್ಗ ಅದೇ ಮಾಡೋಂಥ ಕೆಲಸಗಳನ್ನ ಮಾಡೋದು ಅದು ಸರಿನಾ ಅಂದರೆ ಅದು ಖಂಡಿತವಾಗೋದು ಸರಿಯಲ್ಲ ಯಾರಲ್ಲಿ ವಿಶ್ವಾಸ ಇರ್ತಾರೋ ಆ ವಿಶ್ವಾಸನ ಕ್ರಿಯೆಲ್ ತರೋದಕ್ಕೆ ಮಾಡ್ತಾರೆ ಆದಷ್ಟು ಪ್ರಯತ್ನ ಮಾಡೇ ಮಾಡ್ತಾರೆ ಆದರೆ ಕ್ರಿಯೆಯಲ್ಲಿ ತರಬೇಕಾದ್ರೆ ಏನ್ರಿ ಹಂಡ್ರೆಡ್ ಪರ್ಸೆಂಟು ದೇವರಿಗೆ ಮೆಚ್ಚುಗೆ ಆಗೋ ರೀತಿಲಿ ಪರ್ಫೆಕ್ಷನ್ ಕೆಲಸ ನಾವು ಮಾಡೋಕೆ ಸಾಧ್ಯನೇ ಇಲ್ಲ ಅದೇ ದೇವ್ರು ನೋಡೋದು ಅಟ್ಲೀಸ್ಟ್ ಏನ್ರಿ ನಿಮ್ಮ ಕ್ರಿಯೆಯಲ್ಲಿ ನೀವು ಏನ್ರಿ ದೇವರ ಒಂದು ಕೆಲಸಗಳನ್ನ ಮಾಡಕ್ ನೀವೇನಾಗಿದ್ದೀರಾ ಸಿದ್ಧವಾಗಿದ್ದೀರಾ ಎಷ್ಟು ಮಟ್ಟಿಗೆ ನೀವೇನಾಗಿದ್ದೀರಾ ಸಿದ್ಧವಾಗಿದ್ದೀರಾ ಅಂತ ದೇವ್ರ ಏನ್ ಮಾಡ್ತಾರೆ ನಮ್ಮಲ್ಲಿ ನಮ್ಮಲ್ಲಿ ಗುಣ ಏನ್ ಮಾಡ್ತಾರೆ ಫಸ್ಟ್ ನೋಡ್ತಾರೆ ಅಲ್ದರ ದೇವ್ರ ನಮ್ಮ ಕೇಳೋದು ಇಷ್ಟೇ ಅಧಿಕವಾಗಿ ನಮ್ಮ ಮತ ಏನ್ ಮಾಡಕ್ ಹೋಗಲ್ಲ ನೀವು ಹೋಗಲ್ಲ ನೀವು ಏನ್ರಿ ನೀವು ಕಾರ್ಯದಲ್ಲಿ ಏನಾಗಿರ್ಬೇಕು ಎಕ್ಸಾಕ್ಟ್ ಆಗಿ ಆ ತರ ಇರ್ಬೇಕು ಅಂತ ನಮ್ಮ ಕೇಳಕ್ ಹೋಗಲ್ಲ ಏನಂದ್ರೆ ಉದ್ದೇಶಗಳು ಏನಾಗಿರ್ಬೇಕು ನಮ್ದು ನಮ್ಮದು ಕ್ಲಿಯರ್ ಫ್ರಾಂಕ್ ಫ್ರ್ಯಾಂಕಾಗಿ ಏನಾಗಿರ್ಬೇಕು ಇರಬೇಕು ದೇವ್ರತ್ವಕ್ಕೆ ಏನಾಗಿರ್ಬೇಕು ನಾವು ಇರಬೇಕು ಇದನ್ನೇ ದೇವ್ರ ನಮ್ಮದ್ರು ಇದನ್ನ ಇಟ್ಕೊಂಡು ನಮ್ಗೆ ಎಷ್ಟು ಒಂದು ಸಾಧ್ಯವಾಗ್ತದೋ ಅಷ್ಟು ಸಾಧ್ಯವಾದಂಥ ಮೆಟ್ಟಿಗೆ ನಾವು ಹೇಳ್ಬೇಕು ಕ್ರಿಸ್ತನ ಒಂದು ಪ್ರ ಪವಿತ್ರಾತ್ಮನ ಒಂದು ಫಲಗಳನ್ನ ಹೇಳ್ಬೇಕು ನಾವು ಜೀವನದಲ್ಲಿ ಬೆಳ್ಸ್ಕೊಬೇಕು ಯಾರ ಈ ತರ ಬೆಳ್ಸ್ಕೊತಾರೋ ಅವ್ರಿಗೆ ದೇವರೇ ಮಾಡೋದು ರಿವಾರ್ಡ್ನ ಕೊಡೋದು ಅದರ ಸೊ ಅದಕ್ಕೆ ನಮ್ಮ ಮೇನ್ ಟಾರ್ಗೆಟ್ ಏನು ಕ್ರಿಸ್ತನ ಸ್ವಾರೂಪ್ಯ ಆ ಕ್ರಿಸ್ತನ ಸ್ವಾರೂಪ್ಯನ ಎಷ್ಟು ಮಟ್ಟಿಗೆ ಆಗತದೋ ಅದನ್ನ ನಾವು ಕ್ರಿಯೆಯ ತರಕ್ಕೆ ಮಾಡಕ ನಾವು ನಾವು ಪ್ರಯತ್ನ ಮಾಡಬೇಕು ಆಗಲ್ವಾ ಅದಿಂದ ಏನ್ರಿ ಈ ಒಂದು ಪಾಯಿಂಟ್ ಇನ್ ಹೇಳ್ತಾರೆ ನೆಕ್ಸ್ಟ್ ಇನ್ನೊಂದು ಪ್ಯಾರಾಗ್ರಾಫ್ ಇದೆ ಓದ್ಬಿಡಣ ಇನ್ನೊಂದು ಪ್ಯಾರಾಗ್ರಾಫ್ ಯಾರು ಓದ್ತಿರಾ ಓದ್ತಿರಾ ರಾಧಿಕಾ ಸರ್ ಓದಿ ಈ ನಿರ್ಣಯವು ಕೃಪೆಯಿಂದ ರಕ್ತದಿಂದ ನಮ್ಮ ನಂಬಿಕೆಯ ಮೂಲಕ ಮತ್ತು ಕಾರ್ಯ ಸಂಬಂಧಿತವಾದದು ಎಂಬ ಈ ಸಾಮಾನ್ಯ ಕ್ರಿಯೆಯ ಉದಾಹರಣೆಯಾಗಿ ಒಂದು ವಿದ್ಯುತ್ ಚಾಲಿತ ಕಾರನ್ನು ತೆಗೆದುಕೊಳ್ಳಬಹುದು ಕೇಂದ್ರೀಯ ಶಕ್ತಿಯು ಕೆಳಮಟ್ಟ ಕೆಲಮಟ್ಟಿಗೆ ನಮ್ಮ ನೀತಿ ನಿರ್ಣಯದ ಮೂಲವನ್ನು ಉದಾರಿಸುತ್ತದೆ ಇದು ದೇವರ ಕೃಪೆ ಇದರಿಂದ ವಿದ್ಯುತ್ ಶಕ್ತಿಯನ್ನು ಪ್ರಸರಿಸುವ ತಂತಿಗಳು ನಮ್ಮ ಸಮ ಸಮರ್ಥನೆಯಲ್ಲಿ ತಂದೆಯಾದ ದೇವರ ಕಾರ್ಯಭಾರಿಯಾದ ಕ್ರಿಸ್ತನನ್ನು ಸಮರ್ಪಕವಾಗಿ ಹೋಲುತ್ತೇವೆ ಹೋಲುತ್ತವೆ ಕಾರುಗಳು ವಿಶ್ವಾಸಿಗಳನ್ನು ಮತ್ತು ಟ್ರಾಲಿಗಳು ಕಾರ್ಯ ಕಾರ್ಯಗತಗೊಳಿಸಬೇಕಾದ ಮತ್ತು ತಂತಿಗಳಿಗೆ ಒತ್ತಿ ಹಿಡಿಯಬೇಕಾದ ಬೇಕಾಗುವ ವಿಶ್ವಾಸವನ್ನು ಪ್ರತಿನಿಧಿಸುತ್ತವೆ ಫಸ್ಟ್ ಒನ್ ಎಲ್ಲವೂ ವಿದ್ಯುತ್ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ ಸೆಕೆಂಡ್ ಒನ್ ಎರಡ್ ಎರಡನೆಯ ಮುಖ್ಯ ವಸ್ತುವೆನೆಂದರೆ ಆ ವಿದ್ಯುತ್ ಶಕ್ತಿಯನ್ನು ನಮ್ಮವರಿಗೆ ಪ್ರಸರಿಸುವ ತಂತಿಗಳು ಥರ್ಡ್ ಒನ್ ನಮ್ಮ ನಂಬಿಕೆಯ ಮಾರ್ಗವಾದ ಕರ್ತನಾದ ಕ್ರಿಸ್ತನನ್ನು ಮುಟ್ಟಿ ಆತನನ್ನು ಒತ್ತಿ ಹಿಡಿಯುವ ವಿಶ್ವಾಸದ ತೋಳುಗಳಿಲ್ಲ ತೋಳುಗಳಿಲ್ಲದೆ ನಮಗೆ ಯಾವುದೇ ಆಶೀರ್ವಾದ ದೊರೆಯಲಾರದು ಫೋರ್ತ್ ಒನ್ ನಾವು ಕರ್ತನಾದ ಏಸುಕೃತನ ಸಂಪರ್ಕದಿಂದ ಪಡೆದುಕೊಳ್ಳುವ ಆಶೀರ್ವಾದಗಳು ಕಾರು ವಿದ್ಯುತ್ ಶಕ್ತಿಯ ಮೂಲಕ ಬೆಳಕಾಗಲು ಅನುಗುಣವಾಗಿರುತ್ತದೆ ಮತ್ತು ಈ ಶಕ್ತಿಯು ಅಲ್ಲಿವರದಲ್ಲದೆ ಅದು ಇದನ್ನು ಉಪಯೋಗಿಸಬಹುದು ಎಂಬುದನ್ನು ಸೂಚಿಸುತ್ತದೆ ಆದರೆ ಫಿಫ್ತ್ ಒನ್ ಮೋಟರ್ ಮ್ಯಾನ್ ಚಾಲಕ ಮತ್ತು ಆತನ ಲಿವರ್ ಸನ್ನೆಗೋಲುಗಳು ಮಾನವನ ಇಚ್ಛಾ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಅದೇ ಸಮಯದಲ್ಲಿ ಸಿಕ್ಸ್ ಒನ್ ಮೋಟರು ನಮ್ಮ ಎಲ್ಲಾ ಚಟುವಟಿಕೆಗಳನ್ನು ಮತ್ತು ನಂಬಿಕೆಯ ಮೂಲಕ ನಮಗೆ ದೊರೆಯುವ ಚೈತನ್ಯವನ್ನು ನಿರೂಪಿಸುತ್ತದೆ ಈ ಎಲ್ಲಾ ಶಕ್ತಿಗಳು ಒಂದು ಗುಡಿ ನಮ್ಮ ಪ್ರಗತಿಗೆ ಅವಶ್ಯಕವಾಗಿ ಮತ್ತು ಇದರಿಂದ ನಾವು ಪ್ರದಕ್ಷಿಣೆಯನ್ನು ಮಾಡಿ ಅಂತಿಮವಾಗಿ ಕಾರಿನ ಉಗ್ರಣವನ್ನು ತಲುಪಬಹುದು ಇದು ಈ ಉದಾಹರಣೆಯಲ್ಲಿ ನೂತನ ಸೃಷ್ಟಿಗಳಾದ ನಮಗೆ ಅನೇಕ ಬಿಡಾರಗಳಿರುವ ತಂದೆಯ ಮನೆಯಲ್ಲಿ ನಮ್ಮ ಸ್ಥಾನವನ್ನು ಅಥವಾ ಅನೇಕ ಸ್ವಭಾವಗಳುಳ್ಳ ಅನೇಕ ಮಕ್ಕಳಲ್ಲಿ ನಮ್ಮ ಪರಿಸ್ಥಿತಿಯನ್ನು ಸೂಚಿಸುತ್ತದೆ ಓಕೆ ಥ್ಯಾಂಕ್ ಯು ಸೊ ಇವೆಲ್ಲಾನು ಏನು ಮಾಡ್ತಾರೆ ಒಂದು ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾ ಇರೋದ್ರ ಏನಪ್ಪ ಅದ್ ಕಾನ್ಸೆಪ್ಟ್ ಅಂದ್ರೆ ಒಂದು ಎಲೆಕ್ಟ್ರಿಕ್ ಟ್ರೈನ್ ಬಗ್ಗೆ ಏನು ಮಾಡ್ತಾರೆ ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಎಲೆಕ್ಟ್ರಿಕ್ ಟ್ರೈನ್ ಎಲೆಕ್ಟ್ರಿಕ್ ಟ್ರೈನ್ ಅಂತ ಅನ್ಬೇಕಾದ್ರೆ ಅದಕ್ಕೆ ಇಂಜಿನ್ ಇದೆ ಆ ಇಂಜಿನ್ ಆಗಿದ ತಕ್ಷಣ ಟೆಕ್ನ ಓಡ್ಬಿಡ್ತದ ಅಂತಂದ್ರೆ ಇಂಜಿನ್ ಗೆ ಏನ್ ಬೇಕು ಇವಾಗ ಪವರ್ ಬೇಕು ಸೊ ಪವರ್ ಎಲ್ಲ ಬರ್ತದೆ ಸುಮ್ಮನೆ ಎಲೆಕ್ಟ್ರಿಕ್ ವೈರಿಂಗ್ ಕನೆಕ್ಟ್ ಬಂದ್ಬಿಡ್ತಾರೆ ಅಂದ್ರೆ ಇಲ್ಲ ಅದಕ್ಕೆ ಒಂದು ಸಪ್ಲೈ ಏನಾಗಿರ್ಬೇಕು ಇರ್ಬೇಕು ಸಪ್ಲೈ ಎಲ್ಲ ಬರ್ಬೇಕು ಕಂಬದಿಂದ ಬರ್ಬೇಕು ಅದ ಕಂಬದಿಂದ ಸುಮ್ಮನೆ ಹಂಗೆ ಮೇಲೆ ಒಂದು ವೈರ್ ಹೋಗ್ತಾ ಇದೆ ಅಂದ್ಬಿಟ್ಟು ಹಂಗೆ ಬಂದ್ಬಿಡ್ತಾರೆ ಅಂದ್ರೆ ಆ ವೈರ್ ಇಂದ ಒಂದು ಕನೆಕ್ಟಿಂಗ್ ರಾಡ್ ಅಂತ ಬಂದಿ ಕನೆಕ್ಟಿಂಗ್ ರಾಡ್ ಮುಖಾಂತರ ಕರೆಕ್ಟ್ ಆಗಿರೋ ಎಲೆಕ್ಟ್ರಿಸಿಟಿ ಸಪ್ಲೈ ಇಲ್ಗೋಗ್ಬೇಕು ಇಂಜಿನ್ಗೆ ಹೋಗ್ಬೇಕು ಸರಿ ಹಂಗ ಇಂಜಿನ್ ಇದೆ ಕರೆಂಟ್ ಬಂದ್ಬಿಡ್ತು ಅಂತ ತಕ್ಷಣ ಇಂಜಿನ್ ಓಡ್ಬಿಡ್ತದ ಅಂದ್ರೆ ಇಲ್ಲ ಅದಕ್ಕೆ ಇಂಜಿನ್ಗೆ ಏನ್ ಮಾಡ್ಬೇಕು ಅದನ್ನ ಟ್ರ್ಯಾಕ್ ಮೇಲೆ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಕುಂಡಿಸಿರ್ಬೇಕು ನೋಟಿರ್ತೀನಿ ಆಮೇಲೆ ಇಂಜಿನ್ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಗೇರ್ ಲಿವರ್ ಏನ್ ಮಾಡ್ಬೇಕು ಕರೆಕ್ಟ್ ಆಗಿ ಹಾಕ್ಬೇಕು ಅದರ ಸ್ಟಾರ್ಟ್ ಮಾಡಿ ಹಾಕಿದ್ರೆ ಕರೆಕ್ಟ್ ಆಗಿ ಏನಾಗ್ತಾರೆ ಇವಾಗ ಟ್ರ್ಯಾಕ್ ಮೇಲೆ ಅದು ಮೂವ್ ಆಗ್ತದೆ ಅದ್ರ ಹಂಗ ಟ್ರ್ಯಾಕ್ ಮೇಲೆ ಮೂವ್ ಆಗೋದಕ್ಕೆ ಬೇಕಂತೀವ ಎಲ್ಲಾ ಪ್ರೊಸೆಸ್ ಏನ್ ಮಾಡ್ಬೇಕು ಮಾಡ್ಬೇಕು ಸುಮ್ಮನೆ ಇಂಜಿನ್ ಇದೆ ಕರೆಂಟ್ ಇದೆ ಅಂದ್ರೆ ಮಾತ್ರ ಓಡಕ್ಕೆ ಸಾಧ್ಯ ಅಲ್ಲ ಇದೇ ರೀತಿ ನಂಬಿಕೆ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ ಕೂಡ ಏನಾಗೋದಿಲ್ಲ ಇಲ್ಲ ಅಲ್ವಾರ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಇವೆಲ್ಲ ಪ್ರೊಸೆಸ್ ಇರ್ಬೇಕು ಏನಾರ ಎಲ್ಲಾ ಪ್ರೊಸೆಸ್ ಅಂದ್ರೆ ಮೇನ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತಂದ್ರೆ ನಮ್ಮ ನಂಬಿಕೆಗೆ ಮೂಲ ಆಧಾರ ನೋಡ್ಬೇಕಾರೆ ತಂದೆಯ ದೇವ್ರು ಅದರ ಅವರು ನಮ್ಗೆ ತುಂಬಾ ಮುಖ್ಯ ಅವರಿಂದ ನಮ್ಗೆ ಏನಾಗ್ತಾರೆ ಈ ವಿಶ್ವಾಸ ಈ ನೀತಿವಂತಿಕೆಲ್ಲ ಬರೋದು ಅದು ಯಾರ ಮುಖಾಂತರ ಬರ್ತಾರೆ ಅಂತಂದ್ರೆ ಒಂದ್ ಎಲೆಕ್ಟ್ರಿಕ್ ವೈರ್ ಮುಖಾಂತರ ಅದರ ಆ ರೀತಿ ನೋಡ್ಬೇಕ ಕ್ರಿಸ್ತನ್ ಮುಖಾಂತರ ನಮ್ಗೆ ಏನಾಗದು ಇವಾಗ ನಮ್ಗೆ ಆ ಒಂದು ನೀತಿವಂತರಾಗಂತ ಒಂದು ಕೃಪೆ ನಮಗೆ ಏನಾಗೋದು ನಮಗ್ ಬರೋದು ಅದರ ನಮ್ಮಲ್ಲಿ ಬಂದವಾಗ ಏನಾಗ್ತದೆ ನಮ್ಮಲ್ಲಿ ಬಂದವಾಗ ನಮ್ಮಲ್ಲಿ ಬದಲಾವಣಿಕೆಗಳೇನಾಗ್ತದೆ ಆಗ್ತದೆ ಅಲ್ರ ಆ ಕನೆಕ್ಟಿಂಗ್ ಕನೆಕ್ಟ್ ಕನೆಕ್ಷನ್ ಯಾವ್ದು ಮುಖಾಂತರ ಬರ್ತಾರೆ ಏನ್ರಿ ಒಂದು ವಯರ್ ಮುಖಾಂತರ ದೇವರ ಆಶೀರ್ವಾದಗಳು ನಮ್ಗೆ ಏನಾಗ್ತಾರೆ ಬರ್ತಾರೆ ಅಂದ್ರೆ ಆ ಪವರ್ ಬಂದವಾಗ ಇಂಜಿನ್ ಏನಾಗ್ತದೆ ಇಂಜಿನ್ ರನ್ ಆಗೋದಿಕ್ಕೇನಾಗ್ತಾರೆ ಶುರು ಆಗ್ತದೆ ದೇವ್ರ ಕೃಪೆ ನಾವು ಹೊಂದಿದ್ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ದೇವರೊಳಗೆ ಭಾಳ ದಿಕ್ಕೇನಾಗ್ಬೇಕು ನಾವು ನಾವು ಶುರು ಮಾಡ್ಬೇಕು ಸ್ವಲ್ಪ ಬಾಳದ್ ಬಾಳ ಬಾಳ್ತೀನಿ 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 ಅಂತ ಸುಮ್ಮನೆ ಹೆಂಗೆ ಕೂತ್ಕೊಂಡಿದ್ರೆ ಆಯ್ತದ ನಾ ಬದಲಾವಣಿಕೆ ಮಾಡ್ಕೊಂತೀನಿ ಮಾಡ್ಕೊತೀನಿ ಸುಮ್ಮನೆ ಕೂತ್ಕೊಂಡಿದ್ರೆ ಆಯ್ತದ ಅನ್ನೋ ಇಲ್ಲ ಏನ್ ಮಾಡ್ಬೇಕು ಇಂಜಿನ್ಗೆ ಕರೆಂಟ್ ಬರ್ತಾ ಇದೆ ಇವಾಗ ಇಂಜಿನ್ ಏನ್ ಮಾಡ್ಬೇಕು ಇಂಜಿನ್ ಸ್ಟಾರ್ಟ್ ಮಾಡಿ ಗೇರ್ ಲಿವರ್ ಮುಂದಕ್ಕೆ ಹಾಕಿದ್ರೆ ಅವಾಗ ಏನಾಗ್ತದೆ ಇಂಜಿನ್ ಮುಂದಕ್ಕೆ ಹೋಗ್ತದೆ ಹೆಂಗ ಹೋಗ್ತದೆ ಇವಾಗ ಇಮ್ಯಾಜಿನ್ ಮಾಡಿ ಇವೆಲ್ಲ ಆಯ್ತು ರೈಲ್ವೆ ಟ್ರ್ಯಾಕ್ ಇಲ್ಲ ಇಂಜಿನ್ ಏನಾಗುತ್ತೆ ಗೇರ್ ಲಿವರ್ ಹಾಕೋಯ್ತು ತಕ್ಕಂತೆ ಇಂಜಿನ್ ಇಲ್ಲಿ ಹೋಯ್ತದೆ ಹಾ ಎಡಕ್ಕೋ ಬೊಲೋಕೋ ಹೋಗಿ ಎಲ್ಲೆಲ್ಲ ಆಯ್ತದೆ ಅಲ್ವರ ಆ ರೀತಿ ಇರಬಾರ್ದು ನಮ್ಗೆ ದೇವಕೃಪೆ ನಾವು ಹೊಂದಿದ್ಮೇಲೆ ನಾವೇನ್ ಮಾಡ್ಬೇಕು ಅಂತ ನೋಡ್ಬೇಕಾರೆ ಏನ್ರಿ ನಮ್ಮಲ್ಲಿ ಏನ್ರಿ ಅದು ಕ್ರಿಯೆ ರೂಪಕ್ಕೆ ತರಬೇಕಾರೆ ಟ್ರ್ಯಾಕ್ ಟ್ರ್ಯಾಕಲ್ಲಿ ಏನ್ ಮಾಡಕ್ ನಾವು ನಾವು ಹೋಗೋರಾಗಿರ್ಬೇಕು ಅದರ ಮುಂದಕ್ಕೆ ಪರ್ಫಾರ್ಮೆನ್ಸ್ ಇರಬೇಕು ಅರ ಜಸ್ಟ್ ಕಾನ್ಸಿಕ್ರೇಷನ್ ಈಸ್ ನಾಟ್ ಸಫಿಶಿಯೆಂಟ್ ಕಾನ್ಸಿಕ್ರೇಷನ್ನ ನಮ್ಮ ಜೀವದಲ್ಲಿ ಕ್ರಿಯೆ ರೂಪದಲ್ಲಿ ತರೋದು ಏನಾಗಿರ್ಬೇಕು ಇರಬೇಕು ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಒಟ್ಟಾರೆ ನಮ್ಮ ನೀತಿವಂತಿಕೆಗೆ ಏನಾಗಿರ್ಬೇಕು ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ ಅದು ನಂಬಿಕೆ ಮುಖಾಂತರ ನಮ್ಗೆ ದೊರೀತದೆ ಆದ್ರೆ ಬರೀ ನಂಬಿಕೆ ಇಟ್ಟರೆ ಕೂಡ ಏನಾಗೋದಿಲ್ಲ ಅದು ಸಲದಿಲ್ಲ ಇದು ದೇವರ ಕೃಪೇನೇ ಆರೇ ದೇವ್ರ ನಮಗೆ ಕೊಟ್ಟಂತ ಕೃಪೇನ ಯೇಸುಕುಸಿ ಅಮಲುವಂತ ರಕ್ತದಿಂದ ನಾವು ಆಗಿರಂತ ನೀತಿವಂತಿಕೆನ ಸುಮ್ನೆ ಹಂಗೆ ವ್ಯರ್ಥವಾಗಿ ಉಪಯೋಗಿಸ್ದಿರ ಇದನ್ನೇ ಮಾಡಕೋ ಕಾರ್ಯರೂಪಕ್ಕೆ ಮಾಡಕ್ತಾವೋ ನಾವು ತರಬೇಕು ಕಾರ್ಯರೂಪಕ್ಕೆ ಎಷ್ಟು ಮಟ್ಟಿಗೆ ತರ್ಬೋದು ಅಂದ್ರೆ ನಮ್ಮ ಮಾಂಸದಲ್ಲಿ ಎಷ್ಟು ಮಟ್ಟಿಗೆಗೆ ನಾವು ಬಾಳೋದಿಕ್ಕೆ ಸಾಧ್ಯವಾಗ್ತಾರೋ ಅಷ್ಟು ಒಂದು ಲೆವೆಲ್ವರ್ಗ ನಾವು ಏನ್ ಮಾಡಬೇಕು ನಾವು ಬಾಳದಿಕ್ಕೆ ಆದಷ್ಟು ಮಾಡಕ್ ನಾವು ನಾವು ಪ್ರಯತ್ನ ಮಾಡಬೇಕು ಅಲ್ವರ ಸೊ ಆ ಪ್ರಯಾಸ ಅಂತ ಅಂದ್ಬಿಟ್ಟು ಇರಬೇಕು ಇರ್ಬೇಕು ಅಂದ್ರೆ ಮರಣದವ್ರಿಗೆ ಇರ್ಬೇಕು ಅಲ್ಲಿ ಇರ್ಬೇಕು ಅದರ ಸೊ ಮರಣದವ್ರಗು ಯಾರಿದ್ನ ಸಕ್ಸಸ್ಫುಲ್ ಆಗಿ ಮಾಡ್ತಾರತಾರೋ ಅವ್ರಿಗೆ ಹೆಂಗ್ ಕೊಡ್ತಾರೆ ಅಮರತ್ವ ಜೀವನ್ ತಿನ್ ಮಾಡ್ತಾರೆ ದೇವರು ನಮ್ಗೆ ನಮ್ಗೆ ದಯಪಾಸ್ತಾರೆ ಅದರ ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವಿಸ್ಲಿ ಏನಾದ್ರೆ ಮುಂದಿನ ವಾರ ನಾವು ಏನು ಮಾಡೋಣ ಈ ಪಾಠನ ಕಂಟಿನ್ಯೂ ಮಾಡೋಣ